ಹಲೋ ನಮಸ್ತೆ ವೀಕ್ಷಕರೇ ಇದು ಪಕ್ಕಾ ಪಾಲಿಟಿಕ್ಸ್ ನಾನು ಕಮಲ್ ನಯನ್ ಪಾಟೀಲ್ ಬನ್ನಿ ಇವತ್ತಿನ ಪಕ್ಕ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ವಕ್ತಾರರಾದ ಎ ಸಿ ವಿನಯ್ ರಾಜ್ ಎಸ್ ವೀಕ್ಷಕರೇ ಇವತ್ತಿನ ಪಕ್ಕಾ ಪಕ್ಕ ಇದ್ದಾರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಾಂಗ್ರೆಸ್ ವಕ್ತಾರರು ಜೊತೆಗೆ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಎ ಸಿ ವಿನಯ್ ರಾಜ್ ಅವರು ಅವರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೆ ವಿನಯ್ ರಾಜ ಅವರಿಗೆ ನಮಸ್ತೆ ಕೋರ್ಟ್ ವಾರ್ಡ್ನಲ್ಲಿ ಮಿಂಚ್ತಾ ಇದ್ದಾರೆ ವಕೀಲರು ಅಂತಕ್ಕಂಥ ಮಾತು ಕೋರ್ಟ್ ವಾರ್ಡ್ನಲ್ಲಿ ವಕೀಲರದೇ ದರ್ಬಾರು ಅಂತಕ್ಕಂಥದ್ದು ಖಂಡಿತವಾಗಿ ಕೂಡ ಜನರು ಯಾತಕ್ಕೋಸ್ಕರ ನಮ್ಮನ್ನ ಆರಿಸಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಏನು ಕೋರ್ಟ್ ಇದೆ ಆ ಕೋರ್ಟ್ ನಾಗರಿಕರ ಅಪೇಕ್ಷೆ ಏನಿತ್ತು ಅದಕ್ಕೆ ಸ್ಪಂದನೆ ಮಾಡುವಂತದ್ದು ಮತ್ತು ಆ ರೀತಿಯಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡುವಂತದ್ದು ಖಂಡಿತವಾಗಿ ಕೂಡ ನನ್ನ ಏನು ಇವ ನಾಲ್ಕು ವರ್ಷ ಅವಧಿಯನ್ನ ಈಗಾಗ್ಲೇ ನಾನು ಪೂರೈಸಿದ್ದೇನೆ ಈ ನಾಲ್ಕು ವರ್ಷದಲ್ಲಿ ಜನರ ಏನು ಅಹವಾಲುಗಳಿದ್ವೋ ಅದಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದೇನೆ ನನ್ನ ವಾರ್ಡಿನಲ್ಲಿ ಕೋಟ್ಯಂತರ ರೂಪಾಯಿಗಳ ಒಂದು ಅನುದಾನವನ್ನು ತರಿಸಿಕೊಂಡು ನಾನು ಅಭಿವೃದ್ಧಿ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ ಎಸ್ ಎಸ್ ಅವರು ಹೇಗಿದೆ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಸ್ಥಿತಿ ಸದ್ಯ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷದ ಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಭಯ ಇಲ್ಲ ಖಂಡಿತವಾಗಿ ಕೂಡ ಮುಂದಿನ ಎರಡು ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಬರುವಂತಹ ಚುನಾವಣೆಯಲ್ಲಿ ಖಂಡಿತವಾಗಿ ಕೂಡ ನಾವು ಎಂಟರಲ್ಲಿ ಎಂಟು ಸ್ಥಾನಗಳನ್ನು ಕೂಡ ಗೆಲ್ಲಿಕೆ ನಾವು ಸಮರ್ಥರಿದ್ದೇವೆ ಮತ್ತು ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾಗಿರುವಂತಹ ರಮನಾಥ್ ರೈಗಳ ನೇತೃತ್ವದಲ್ಲಿ ಎಲ್ಲ ಏನು ಶಾಸಕರಿದ್ದಾರೆ ಬಹಳ ಪೈಪೋಟಿಯನ್ನು ಮಾಡುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಜನ ಅದನ್ನು ನೋಡಿದ್ದಾರೆ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷದತ್ತ ಅವರ ಒಲವು ಇದ್ದೇ ಇದೆ ಅಂತ ಹೇಳುವಂತಹ ವಿಶ್ವಾಸ ನಮಗಿದೆ ಎಲ್ಲೋ ಒಂದ್ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ಗೆ ಅಂತ್ಯಕಾಲ ಸಮೀಪಿಸ್ತಾ ಇದೆ ಮಾತುಗಳು ಕೇಳಿ ಇದೆ ಏನಂತೀರಿ ನೋಡಿ ವಿರೋಧ ಪಕ್ಷದವರು ಅಂತ ಒಂದು ಮಾತುಗಳನ್ನು ಸಹಜ ಓಕೆ ಹಾಗೆ ಹೇಳದಿದ್ರೆ ಖಂಡಿತವಾಗಿ ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದ್ರಿಂದ ಆ ರೀತಿಯ ಒಂದು ಸುಳ್ಳು ಒಂದು ಸುದ್ದಿಗಳನ್ನ ಅವರು ಪ್ರಚಾರ ಮಾಡುವುದರ ಮೂಲಕ ಎಲ್ಲೋ ಮತದಾರರನ್ನ ಗೊಂದಲಕ್ಕೀಡು ಮಾಡುವ ನಿಟ್ಟಿನಲ್ಲಿ ಆ ರೀತಿ ಹೇಳ್ತಾರೆ ಖಂಡಿತವಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರಬುದ್ಧರಿದ್ದಾರೆ ಅವರು ಎಲ್ಲವನ್ನು ವೀಕ್ಷಿಸ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಅದರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಆತಂಕ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರೈಟ್ ಇನ್ನು ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ ಜಗಳಗಳು ಹೆಚ್ಚಾಗ್ತಾ ಇದೆ ಈ ಒಳ ಜಗಳ ದಿನದಿಂದ ದಿನಕ್ಕೆ ಬೇರೆ ರೀತಿಯಾದಂತ ಒಂದು ರೂಪುರೇಷೆಯನ್ನು ಪಡೆದುಕೊಳ್ತಾ ಇದೆ ಏನಂತೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಒಂದು ಒಳ ಜಗಳ ಇಲ್ಲ ಹೇಳಿದ್ದಾರೆ ಒಳ ಜಗಳ ಇದೆ ಅಂತ ಯಾವುದೇ ಒಂದು ವಿಚಾರವನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಏನು ನಾವು ಡಿಫರೆನ್ಸ್ ಆಫ್ ಒಪೀನಿಯನ್ ಅಂತ ಹೇಳ್ತೇವೆ ಒಂದು ಸಬ್ಜೆಕ್ಟ್ ನ ಮೇಲೆ ನಿಮ್ಗೆ ಒಂದು ಅಭಿಪ್ರಾಯ ಇರ್ತದೆ ನನ್ಗೊಂದು ಒಂದು ಅಭಿಪ್ರಾಯ ಇರಬಹುದು ಅದನ್ನ ಅಲ್ಲ ಅದು ಮಂಡಿಸುವಂತ ಹಕ್ಕು ಎಲ್ರಿಗೂ ಇದೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ನಲ್ಲಿ ಯಾವುದೇ ರೀತಿಯ ಒಳಜಗಳ ಇಲ್ಲ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಪಕ್ಷದ ಸಂಘಟನೆಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಜನರ ಜನರಿಗೆ ಸ್ಪಂದನೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಹಾಗಿದ್ರೆ ಇತ್ತೀಚಿನ ಕೆಲವು ವೇದಿಕೆಗಳಲ್ಲಿ ಒಂದೇ ವೇದಿಕೆಯಲ್ಲಿ ಸಚಿವರ ದ್ವಯಗಳು ಅಥವಾ ಒಂದೇ ಶಾಸಕರು ಒಂದೇ ಪಕ್ಷದ ಶಾಸಕರುಗಳು ಒಟ್ಟಾಗಿ ಸೇರುವುದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ ಪರಸ್ಪರ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ ಅನ್ನೋ ಮಾತಿದೆ ಖಂಡಿತವಾಗಿ ಒಂದು ಸುಳ್ಳು ವಿಚಾರ ಇದು ಎಲ್ಲಿ ಶಾಸಕರುಗಳು ಅವರಿಗೆ ಏನು ಅವರ ಶೆಡ್ಯೂಲ್ ಏನಿದೆ ಕಾರ್ಯಕ್ರಮಗಳ ಶೆಡ್ಯೂಲ್ ಏನಿದೆ ಖಂಡಿತವಾಗಿ ಕೂಡ ಸಭೆ ಸಮಾರಂಭಗಳಲ್ಲಿ ಅವರನ್ನ ಕರೆದಿದ್ರೆ ಅಲ್ಲಿ ಅವರಿಗೆ ಬರಲಿಕ್ಕೆ ಅವರ ಶೆಡ್ಯೂಲ್ ಪರ್ಮಿಟ್ ಮಾಡುವುದ್ರೆ ಖಂಡಿತವಾಗಿ ಕೂಡ ಅವರು ಬರ್ತಾರೆ ಆ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ವಿಚಾರದಲ್ಲಿ ನಮ್ಮ ಶಾಸಕರು ಹಿಂದೇಟು ಹಾಕಿರುವಂತದ್ದಿಲ್ಲ ಹಾಗಿದ್ರೆ ಬೆಂಕಿ ಇಲ್ಲದೆ ಹೊಗೆ ಇಲ್ಲ ಅಂತಾರೆ ಬೆಂಕಿ ಹಾಕೋರು ನಿಮ್ಮವರು ಹೊಗೆಯನ್ನು ಮುಚ್ಚಿಟ್ಕೊಳ್ಳೋರು ನಿಮ್ಮವರು ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ ಬೆಂಕಿಯೂ ಇಲ್ಲ ಹೊಗೆಯೂ ಇಲ್ಲ ಯಾರೋ ಒಬ್ರು ತೋರಿಸ್ತಾ ಇದ್ದಾರೆ ಅಲ್ಲಿ ಒಂದು ಬೆಂಕಿ ಇದೆ ಹೊಗೆ ಇದೆ ಅಂತ ಯಾರು ಕೂಡ ಬೆಂಕಿಯವನ್ನು ಬೆಂಕಿಯನ್ನು ನೋಡಿದವರು ಇಲ್ಲ ಆ ಹೊಗೆಯನ್ನು ನೋಡಿದವರು ಇಲ್ಲ ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಅವರು ಅದನ್ನ ಪ್ರಸಾರ ಮಾಡ್ತಾರೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಸ್ವತಃ ವಿನಯ್ ರಾಜ್ರು ಆಗಿರ್ಬೋದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ರಾಜಕಾರಣವನ್ನ ಮಾಡೋದ್ರಲ್ಲಿ ಕರಗತರಾಗಿದ್ದಾರೆ ನುಡಿ ಏನು ಇವ ಏನು ಏನು ಬಿಜೆಪಿ ಪಕ್ಷದವರು ಏನು ಅಪೀಸ್ಮೆಂಟ್ ಅಂತ ಹೇಳ್ತಾರೆ ಏನು ಅಲ್ಪಸಂಖ್ಯಾತರನ್ನ ಹೋಲಿಕೆಯನ್ನ ಓಲೈಸ್ತಾ ಇದ್ದಾರೆ ಅಂತ ಹೇಳುವಂತ ಮಾತು ಅದು ಒಂದು ಹಳೆಯ ಮಾತು ಅದು ಅದು ಅದಕ್ಕೆ ಈಗ ಪ್ರಸ್ತುತ ಒಂದು ರಾಜಕಾರಣದಲ್ಲಿ ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರಾತಿನಿಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾರು ಡೌನ್ ಟ್ರೋಡನ್ ವ್ಯಕ್ತಿಗಳಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಇದ್ದಾರೆ ದೀನ ದಲಿತರಿದ್ದಾರೆ ಹಿಂದುಳಿದ ವರ್ಗ ಇದ್ದಾರೆ ಎಲ್ರಿಗೂ ಕೂಡ ಅವರಿಗೆ ಇರುವಂತ ಏನು ಹಕ್ಕುಗಳಿದೆ ಆ ಹಕ್ಕುಗಳ ಬಗ್ಗೆ ಅವರಿಗೆ ಸಿಗದೇ ಇರುವಂತಹ ಸಂದರ್ಭದಲ್ಲಿ ನಾವು ಅವರ ಹಕ್ಕುಗಳ ಬಗ್ಗೆ ನಾವು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಕೂಡ ಅದು ಅಪೀಸ್ಮೆಂಟ್ ಅಲ್ಲ ಅವರ ಹಕ್ಕಿಗೋಸ್ಕರ ನಾವು ಕೇಳುವಂತ ನ್ಯಾಯವನ್ನು ಕೇಳುವಂತ ಪ್ರಕಾರ ಬಹು ಜನರು ಇಲ್ಲಿ ದಮನಿತರಾಗಬೇಕು ಖಂಡಿತವಾಗಿ ಕೂಡ ಬಹುಜನರನ್ನು ಧಮನಿತರನ್ನಾಗಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಈ ಭಾರತ ದೇಶದಲ್ಲಿ ಯಾಕೆ ಇವತ್ತು ಬಿಜೆಪಿ ಅವರು ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾ ಇದ್ದಾರೆ ಇಲ್ಲಿ ಬಹುಸಂಖ್ಯಾತರಿಗೆ ಬಹಳ ಒಂದು ಕಚ್ಚದ ದಿವಸಗಳು ಕಾದಿದೆ ಎನ್ನುವಂತಹ ನಿಟ್ಟಿನಲ್ಲಿ ಏನಿವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಸುಮಾರು ಎಂಬತ್ತು ಶೇಕಡ ಜನಸಂಖ್ಯೆ ಇವತ್ತು ಬಹುಸಂಖ್ಯಾತರಿದ್ದಾರೆ ಇಪ್ಪತ್ತು ಶೇಕಡ ಏನು ಅಲ್ಪಸಂಖ್ಯಾತರಿದ್ದಾರೆ ಯಾವುದೇ ರೀತಿಯಲ್ಲಿ ಭಯಪಡುವಂತ ಅಗತ್ಯ ಇಲ್ಲ ಈ ಹಿಂದೆಯೂ ಭಯ ಪಟ್ಟಿದ್ದಿಲ್ಲ ಮುಂದೆಯೂ ಭಯ ಪಡುವಂತದ್ದಿಲ್ಲ ಈಗಲೂ ಭಯ ಇಲ್ಲ ಕಾಂಗ್ರೆಸ್ನ ಸಿದ್ಧಾಂತಗಳು ಕೇವಲ ಇವತ್ತು ಸ್ಕಿಲ್ ಆಗಿ ನಿಂತಿದೆ ನಿಜಕ್ಕೂ ಅಭಿವೃದ್ಧಿಯನ್ನ ಬಯಸುವುದಲ್ಲ ರಾಜಕಾರಣಕ್ಕೆ ಸೀಮಿತವಾಗಿದೆ ನೋಡಿ ಈ ಮಾತು ನೀವು ಹೇಳಿದ್ದು ಅದು ಬಿಜೆಪಿ ಅವರಿಗೆ ಅದು ಅದನ್ನ ನೀವು ಹೇಳಬಹುದೇ ಹೊರತು ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಅಭಿವೃದ್ಧಿಯ ಬಗ್ಗೆ ಮಾತ್ರ ಚಿಂತನೆ ಮಾಡ್ತದೆ ಎಲ್ಲಾ ಸಮಾಜದ ಜನರನ್ನು ಒಟ್ಟಿಗೆ ಒಂದೇ ಒಂದು ಸೂರಿನಡಿಯಲ್ಲಿ ಕೊಂಡೋಗುವಂತ ರೀತಿಯಲ್ಲಿ ಕೆಲಸ ಮಾಡುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಓಕೆ ರೈಟ್ ಹಾಗಿದ್ರೆ ಇಲ್ಲಿ ಬಿಜೆಪಿಯವರನ್ನ ಗುರುತಿಸತಕ್ಕಂಥದ್ದು ಅವರದ್ದೇ ಆದಂತ ಒಂದು ಟ್ರೇಡ್ ಮಾರ್ಕ್ ಅನ್ನ ಕೊಟ್ಟು ಆರೋಪವನ್ನ ಮಾಡುವುದಕ್ಕೆ ನೀವು ಸಿದ್ಧ ಹಸ್ತರು ಎ ಸಿ ರಾಜರು ಅವರೇ ಹೇಳುವಂತದ್ದು ಒಂದು ಆಲೋಚನೆ ಮಾಡಬೇಕು ಏನಿವ ಇವತ್ತಿನ ಇಲ್ಲಿಯ ಬಿಜೆಪಿಯ ಏನು ಎಮ್ ಎಲ್ ಸಿ ಇದ್ದಾರೆ ಅಥವಾ ಏನು ಸಂಸದರು ಇದ್ದಾರೆ ಅವ್ರು ಹೇಳುವಂತದ್ದು ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಹಿಂದೂಗಳ ಮೇಲೆ ಈ ರೀತಿ ಒಂದು ಅನ್ಯಾಯ ಆಗ್ತಾ ಇದೆ ನ್ಯಾಯ ಅವರಿಗೆ ಸಿಗ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಏನು ಏನು ಅವರು ಮಾತಾಡ್ತಾ ಇದ್ದಾರೆ ಅದು ಏನು ಬಹುಸಂಖ್ಯಾತ ಹಿಂದೂ ಸಮಾಜದ ಮತವನ್ನ ಪಡೆಯುವುದಕ್ಕೋಸ್ಕರ ಮಾತ್ರ ಈ ರೀತಿಯ ಮಾತುಗಳನ್ನು ಭಾಷಣಗಳಲ್ಲಿ ಹೇಳ್ತಾರೆ ಹೊರ್ತು ಬೇರೆ ಯಾವುದೇ ರೀತಿಯಲ್ಲಿ ಅವರು ಅವರನ್ನ ಒಟ್ಟಿಗೆ ಸೇರಿಸಿಕೊಂಡು ಕೊಂಡೋಗುವಂತ ಒಂದು ಒಂದು ಕೆಲಸ ಕಾರ್ಯಗಳನ್ನ ಅವ್ರು ಇವತ್ತು ಮಾಡ್ತಾ ಇಲ್ಲ ಎಸ್ ಈ ವಿಚಾರ ಎಷ್ಟು ಪ್ರಾಕ್ಟಿಕಲ್ ಹೌದು ಅಲ್ಲೋ ಸಕಂಡ್ರಿ ಆದ್ರೆ ಈ ವಿಚಾರವನ್ನ ಬಂಡವಾಳ ಆಗಿಟ್ಟುಕೊಂಡು ಕಾಂಗ್ರೆಸ್ ದಕ್ಷಿಣ ಕನ್ನಡದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದೆ ಖಂಡಿತವಾಗಿ ಕೂಡ ಭಾರತ ದೇಶದಲ್ಲಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಾತಿ ರಾಜಕಾರಣದ ಮೇಲೆ ಯಾವುದೇ ರೀತಿಯ ವಿಶ್ವಾಸವನ್ನ ಈಗ ಅದನ್ನೇ ಮಾಡೂ ಕೂಡ ನಾವು ಅಂತ ಒಂದು ಜಾತಿ ರಾಜಕಾರಣದಲ್ಲಿ ನಾವು ಆಸಕ್ತಿಯನ್ನು ಕೂಡ ತೋರಿಸುವಂತದ್ದಿಲ್ಲ ನಮ್ದು ಏನಿದ್ರು ಕೂಡ ಅಭಿವೃದ್ಧಿ ಕೆಲಸದ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಹೇಗೆ ಕೊಂಡು ಇಲ್ಲಿಯ ಯುವಕರು ಏನಿದ್ದಾರೆ ಇವತ್ತು ಮುಂಬೈ ಇರಬಹುದು ಅಥವಾ ಬೆಂಗಳೂರು ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಇವತ್ತು ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಯುವಕರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ಕೈಗಾರಿಕೆಗಳಿರ್ಬೋದು ಅಥವಾ ಬೇರೆ ಬೇರೆ ಏನು ಒಂದು ಸಂಸ್ಥೆಗಳಿರಬಹುದು ಅಲ್ಲಿ ಅದನ್ನು ತರುವುದರ ಮೂಲಕ ಯಾವ ರೀತಿಯಲ್ಲಿ ಅವರ ಕೆಲಸ ಕಾರ್ಯಗಳನ್ನ ಇಲ್ಲೇ ನಿಲ್ಲಿಸಬಹುದು ಅವರನ್ನ ಅದರಿಂದ ನಮ್ಮ ಜಿಲ್ಲೆಗೆ ಹೆಚ್ಚಿನ ಆದಾಯ ಬರ್ತದೆ ಅವರು ಇಲ್ಲೇ ಇವರು ಖರ್ಚು ಮಾಡ್ತಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟಾರೆ ಅಭಿವೃದ್ಧಿ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡುವ ರೈಟ್ ನೀವು ಟಾರ್ಗೆಟ್ ಮಾಡುವ ಅಲ್ಪಸಂಖ್ಯಾತರು ಇವತ್ತು ಹೆಚ್ಚು ಹೆಚ್ಚು ಬಿಜೆಪಿಗೆ ಹೋಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತರ ಬಣ ದೊಡ್ಡದಾಗ್ತಾ ಇದೆ ಹಾಗಿದ್ರೆ ನೀವು ಅಲ್ಪಸಂಖ್ಯಾತರ ಎಷ್ಟರ ಮಟ್ಟಿಗೆ ಉಳಿಸಿಕೊಂಡ್ರಿ ನೋಡಿ ಅಲ್ಪಸಂಖ್ಯಾತರನ್ನು ನಾವು ಉಳಿಸಿಕೊಳ್ಳುವಂತದ್ದು ಅಥವಾ ಬಿಡುವಂತ ಪ್ರಶ್ನೆ ಇಲ್ಲ ನೋಡಿ ಎಲ್ಲ ಅಲ್ಪಸಂಖ್ಯಾತರ ಬಳಸ್ಕೊಳ್ತಾ ಇದೆ ಅಂತಕ್ಕಂಥ ಇಲ್ಲ ಮತದಾರ ಏನಿದ್ದಾನೆ ಅವ ಪ್ರಬುದ್ಧನಾಗಿದ್ದಾನೆ ಏನು ಇವತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರ ಇಲ್ಲ ಅಥವಾ ಬಿಜೆಪಿ ಪರವನ್ನ ಒಲವನ್ನ ತೋರಿಸ್ತಾ ಇದ್ದಾರೆ ಎನ್ನುವಂತ ವಿಚಾರ ಏನು ಈ ಚುನಾವಣೆ ಬರ್ತದೆ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ನೀವು ಅದನ್ನ ಕಾಣಬಹುದು ಅಂತದ್ದು ಇಲ್ಲಿ ಎಲ್ಲೂ ಕೂಡ ಅಂತದ್ದು ಇಲ್ಲ ಖಂಡಿತವಾಗಿ ಕೂಡ ಮತದಾರ ಸ್ವತಂತ್ರದಲ್ಲಿದ್ದಾನೆ ಅವ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಯಾವ ಪಕ್ಷಕ್ಕೆ ಮತವನ್ನು ಹಾಕಿದ್ರೆ ಈ ಕರ್ನಾಟಕ ರಾಜ್ಯ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಸಾಕ್ತದೆ ಆ ಒಂದು ನಿಟ್ಟಿನಲ್ಲಿ ಅವ ಮತವನ್ನ ಚಲಾವಣೆ ಮಾಡ್ತಾನೆ ಎಸ್ ಇನ್ನು ಕರಾವಳಿಗೆ ಬರುವುದಾದ್ರೆ ವಿಶೇಷವಾಗಿ ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬೊಬ್ಬ ಶಾಸಕರದು ಒಂದೊಂದು ನಡೆ ಏನಂತೀರಿ ಯಾವ ರೀತಿಯ ನಡೆ ಅಂತ ನೀವು ಹೇಳ್ತಾ ಇದ್ದೀರಿ ರಾಜಕೀಯವಾಗಿ ಆಗಿರಬಹುದು ಅಥವಾ ಒಂದು ಅಭಿವೃದ್ಧಿಯ ಪಥದಲ್ಲಿ ಆಗಿರಬಹುದು ಒಂದೇ ಗುರಿ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊನೆಗೂ ತಮ್ಮ ತಮ್ಮ ಅಸ್ತಿತ್ವಕ್ಕಾಗಿ ಮಾತ್ರ ಸೀಮಿತಗೊಳ್ತಾ ಇದ್ದಾರೆ ನೋಡಿ ಅವರವರ ಏನು ಕಾನ್ಸ್ಟಿಟ್ಯೂನ್ಸಿ ಇದೆ ಆ ಒಂದು ಕ್ಷೇತ್ರಗಳಲ್ಲಿ ಅವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿಯ ಜನರ ಅಪೇಕ್ಷೆ ಏನಿದೆ ಅವರ ಆ ಅಪೇಕ್ಷೆಗೆ ಸಂಬಂಧಪಟ್ಟಂತೆ ಅವರು ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಅವರು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲೇ ಅವರು ಇವತ್ತು ಬ್ಯುಸಿ ಆಗಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಏನು ಬೇರೆ ಬೇರೆ ಒಂದು ಕ್ಷುಲ್ಲಕ ರಾಜಕಾರಣವನ್ನ ಮಾಡಲಿಕ್ಕೆ ಅವರಿಗೂ ಕೂಡ ಇವತ್ತು ಪುರ್ಸೋತಿಲ್ಲ ಅವರು ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸದತ್ತ ಅವರು ಇವತ್ತು ಅವರ ಗಮನವನ್ನ ಹರಿಸಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಮುಂದಕ್ಕೆ ಅವರು ನಡೀತಾ ಇದ್ದಾರೆ ಇನ್ನು ಕಾಂಗ್ರೆಸ್ ವಿಶೇಷವಾಗಿ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನುದಾನವನ್ನ ತಂದಿದೆ ಅನ್ನುವ ಮಾತಿದೆ ಆದರೆ ತಂದಂತ ಅನುದಾನವನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಮಾನಿಟರಿಂಗ್ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಯಿತು ನೂರಕ್ಕೆ ನೂರು ಸುಳ್ಳು ಹೇಳಿದವನು ಯಾರು ಅದನ್ನು ನಾನು ಇವತ್ತು ನಿಮಗೆ ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಷ್ಟರವರೆಗೆ ಬರದಂತ ರೀತಿಯಲ್ಲಿ ಇವತ್ತು ಹಣಕಾಸು ಇವತ್ತು ಹರಿದು ಬಂದಿದೆ ಇಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿ ರಸ್ತೆ ಇರಬಹುದು ನೀರಾವರಿ ಯೋಜನೆಗಳಿರಬಹುದು ಅಥವಾ ಬೇರೆ ಬೇರೆ ಸಮುದಾಯ ಭವನಗಳಿರಬಹುದು ದಲ ದಲಿತ ವರ್ಗಕ್ಕೆ ಸೇರಿದಂತ ಅವರ ಸಭಾಭವನಗಳಿರಬಹುದು ಎಲ್ಲ ಹಿಂದುಳಿದ ವರ್ಗ ಇರಬಹುದು ಅಥವಾ ದಲಿತ ವರ್ಗ ಇರಬಹುದು ಅಲ್ಪಸಂಖ್ಯಾತರು ಇರಬಹುದು ಎಲ್ರಿಗೂ ಸಮನಾಗಿ ಇವತ್ತು ಒಂದು ರೀತಿಯ ನ್ಯಾಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇಲ್ಲಿಯ ಉಸ್ತುವಾರಿ ಸಚಿವರು ಕೂಡ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಒಂದು ಆಡಳಿತವನ್ನು ಕೂಡ ಇಲ್ಲಿ ನೀಡಿದ್ದಾರೆ ಯಾವುದೇ ರೀತಿಯ ಸಂಶಯ ಇಲ್ಲ ಎಸ್ ಉಸ್ತುವಾರಿ ಸಚಿವರ ವಿಚಾರಕ್ಕೆ ಬರುವುದಾದ್ರೆ ಉಸ್ತುವಾರಿ ಸಚಿವರ ಏನು ಗೂಟದ ಕಾರ್ಯ ಇದೆ ಬಂಟ್ವಾಳಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ ಅಂತ ನೇರ ಆರೋಪಗಳು ಬರ್ತಾ ಇದೆ ಯಾವಾಗ ಬಂಟವಾಳದಲ್ಲಿ ಬಂಟ್ವಾಳದಲ್ಲಿರ್ತಾರೆ ರಾಜ್ಯಕ್ಕೆ ಅವರ ಕೊಡುಗೆ ಏನು ಖಂಡಿತವಾಗಿ ಇದು ಸುಳ್ಳು ಇದು ಸುಳ್ಳು ಆರೋಪ ಯಾರು ಹೇಳ್ತಾ ಇದಾರೆ ಯಾವತ್ತು ಕೂಡ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿದ್ರೆ ಅವರು ಎಲ್ಲ ಯಾವಾಗ್ಲೂ ಕೂಡ ಮಂಗಳೂರು ಏನು ನಮ್ಮ ಕೇಂದ್ರ ಏನಿದೆ ನಗರಕ್ಕೆ ಅಲ್ಲಿ ಬಂದು ಎಲ್ಲಾ ವಿಚಾರಗಳನ್ನು ಆಡಳಿತ ಆದ್ರೆ ಆದ್ರೆ ಬೇರೆ ಬೇರೆ ತಾಲೂಕುಗಳಿಗೆ ಕೂಡ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಅವರು ಕೇಂದ್ರದಲ್ಲಿ ಅವರು ಸಿಗದೇ ಇರಬಹುದು ಆದ್ರೆ ಅವರು ಎಲ್ಲಾ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲಾ ಕಡೆ ಅವ್ರಿಗೆ ಹೋಗ್ಬೇಕಾಗ್ತದೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಅನ್ನುವಂತ ಮಾತನ್ನ ನಾವು ಮರಿಬಾರದು ರೈಟ್ ಇನ್ನು ಕಾಂಗ್ರೆಸ್ ಏನು ಈಗ ಉಸ್ತುವಾರಿ ಸಚಿವರ ವಿಚಾರಕ್ಕೆ ಬರುವುದಾದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕಾಡುಗಳಲ್ಲಿ ಸಾಕಷ್ಟು ಒಂದು ಅವ್ಯಾಹತವಾದಂಥ ಭ್ರಷ್ಟಾಚಾರಗಳು ಮರಗಳನ್ನು ಕಟ್ಟತಕ್ಕಂಥ ಸಾಕಷ್ಟು ಕಾರ್ಯಗಳಾಗಿವೆ ಆ ಬಗ್ಗೆ ಕಿಂಚಿತ್ತೂ ಇವರು ಆಸಕ್ತಿ ವಹಿಸಲಿಲ್ಲ ಅನ್ನೋ ಆರೋಪ ಇದೆ ಕಳೆದ ಎರಡು ವರ್ಷಗಳಿಂದ ಈ ಮಾತು ಕೇಳಿ ಬರ್ತಾ ಇದೆ ಈ ಬಗ್ಗೆ ಕೂಡ ಇದುವರೆಗೂ ಅವರಿಗೆ ಸರಿಯಾದ ಸಂಪೂರ್ಣವಾದಂಥ ಮಾಹಿತಿಯನ್ನೇ ಪಡ್ಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಖಂಡಿತವಾಗಿ ಕೂಡ ಇದು ಒಂದು ಸುಳ್ಳು ಆರೋಪ ಇವರು ಯಾವತ್ತು ಅರಣ್ಯ ಒಂದು ಮಂತ್ರಿಯಾಗಿ ಇವರು ಪದವನ್ನು ಸ್ವೀಕಾರ ಮಾಡಿದ್ದಾರೆ ಅಂದಿನಿಂದ ಇವತ್ತಿನವರೆಗೆ ಏನು ನಮ್ಮ ಎಲ್ಲಾ ಒಂದು ಫಾರೆಸ್ಟ್ ಆಫೀಸರ್ಸ್ ಗಳೇನಿದ್ದಾರೆ ಕಟ್ಟುನಿಟ್ಟಿನ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅವರಿಗೆ ಫುಲ್ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡದೆ ಏನು ಕಾಡಿನಲ್ಲಿ ಮರಗಳರಿದ್ದಾರೆ ಅದನ್ನ ನಿರ್ದಾಕ್ಷಿಣ್ಯವಾಗಿ ಅದನ್ನ ದಮನಿಸುವಂತ ಒಂದು ನಿಟ್ಟಿನಲ್ಲಿ ಕ್ರಮವನ್ನ ಜರುಗಿಸಬೇಕು ಅಂತ ಅವರು ಹೇಳಿದಂತ ಒಂದು 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 ಸಮರ್ಥ ಒಂದು ಮಂತ್ರಿ ಅಂತ ನಾನು ಅದು ಹೇಳಿಕೆ ನಾನು ಎದೆ ತಟ್ಟಿ ಹೇಳಿಕೆ ಸಂತೋಷ ಪಡ್ತೇನೆ ಇವತ್ತು ರೈಟ್ ಇದನ್ನು ಹೇಳಬೇಕಾದಂತ ಅನಿವಾರ್ಯತೆ ಇವತ್ತು ವಿನಯರಾಜ್ ಅವರು ವಿನಯ್ ರಾಜ್ ಅವರು ಮುಂದಿದೆ ಸ್ವಪಕ್ಷೀಯರಾಗಿ ಅಂತಕ್ಕಂಥ ಖಂಡಿತವಾಗಿ ಕೂಡ ಇಲ್ಲ ನೋಡಿ ಗುಣಕ್ಕೆ ಮತ್ಸರವಿಲ್ಲ ಅವರೇ ಯಾವತ್ತು ಕೂಡ ಒಂದು ಒಳ್ಳೆ ಒಂದು ಮಂತ್ರಿಗಳು ಇವತ್ತು ರಮಣಾತ್ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಾಗ ನಾವು ಅವರ ಗುಣಕ್ಕೆ ನಾವು ಮತ್ಸರವಿಲ್ಲ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದವನು ಅಂತ ಹೇಳುವಂತ ನಿಟ್ಟಿನಲ್ಲಿ ನಾನು ಹೇಳ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಮತದಾರನಾಗಿದ್ದುಕೊಂಡು ಅಥವಾ ಇಲ್ಲಿ ಒಬ್ಬ ಆಗಿ ನಾಗರಿಕನಾಗಿದ್ದುಕೊಂಡು ನಾನು ಸತ್ಯಾಂಶವನ್ನು ನಿಮ್ಮ ಮುಂದೆ ನಾನು ಇವತ್ತು ಹೇಳ್ತಾ ಇದ್ದೇನೆ ರೈಟ್ ಇನ್ನು ವಿನಯ್ ರಾಜ್ ಅವರ ವಿಚಾರಕ್ಕೆ ಬರುವುದಾದ ವಿನಯ್ ರಾಜ್ ಅವರು ಪಾಲಿಕೆಯನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ನಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳನ್ನು ಅಧಿಕಾರಗಳನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹಿಂದೇಟಾಗ್ತಾ ಇದೆ ಏನಂತೀರಿ ಖಂಡಿತವಾಗಿ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷ ಯಾರಿಗೆ ಯಾವತ್ತು ಹೆಚ್ಚಿನ ಒಂದು ಅಧಿಕಾರವನ್ನು ಅಥವಾ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅದು ಪ್ರಬುದ್ಧ ನಡೆಯನ್ನ ತೆಗೆದುಕೊಳ್ತದೆ ಖಂಡಿತವಾಗಿ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಆತಂಕ ನಮ್ಗಿಲ್ಲ ಈಗ ಸದ್ಯಕ್ಕೆ ಯಾವ ರೀತಿಯ ಜವಾಬ್ದಾರಿ ನನ್ಗೆ ಕೊಡ್ಬೇಕಾಗಿತ್ತೋ ಅದನ್ನ ಕೊಟ್ಟಿದ್ದಾರೆ ಅದ್ರ ಅದರಲ್ಲಿ ನಾನು ಬಹಳ ಸಂತುಷ್ಟನಾಗಿದೆ ಎಷ್ಟೋ ಬಾರಿ ಅರ್ಹರನ್ನ ಕಾಂಗ್ರೆಸ್ ಕಡೆಗಣಿಸಿದೆ ಆ ಸಾಲಿನಲ್ಲಿ ಇವತ್ತು ನೀವು ಬರ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ ಖಂಡಿತವಾಗಿ ನನಗೆ ಅನಿಸ್ಲೇ ನಾನು ಇವತ್ತು ನಾನು ಸಂತುಷ್ಟನಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಮಾತನ್ನ ನೀವು ಮನಪೂರ್ವಕವಾಗಿ ಹೇಳ್ತಾ ಇಲ್ಲ ಖಂಡಿತವಾಗಿ ಕೂಡ ನನ್ನ ಎದೆಗೆ ಕೈ ಇಟ್ಟು ನಾನು ಹೇಳ್ತೇನೆ ನನ್ನ ಪಕ್ಷ ನನ್ನ ಅರ್ಹತೆಗಿಂತ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ನಾನು ಅದನ್ನ ನಿಭಾಯಿಸ್ತಾ ಇದ್ದೇನೆ ಎನ್ನುವಂತ ಆತ್ಮವಿಶ್ವಾಸ ಕೂಡ ನನ್ನಲ್ಲಿದೆ ರೈಟ್ ಜಾಗೃತ ಪ್ರಜ್ಞೆಯ ಪ್ರೆಸ್ ಮೀಟ್ ಗಳನ್ನ ಮಾಡೋದಕ್ಕೆ ಮಾತ್ರ ವಿನಯ್ ರಾಜ್ ಅವರು ಸೀಮಿತವಾಗ್ತಾ ಇದ್ದಾರೆ ಖಂಡಿತವಾಗಿ ಇದನ್ನ ನಿಮ್ಮನ್ನ ಒಂದು ಬಾಣವನ್ನಾಗಿ ಪ್ರಯೋಗ ಮಾಡೋದನ್ನ ಕಾಂಗ್ರೆಸ್ ಸರಿಯಾಗಿ ಕಲ್ತ್ಕೊಂಡಿದೆ ಮಾತ್ರ ನಿಮ್ಮಿಂದ ಹೆಚ್ಚಿನ ಉಪಯೋಗವನ್ನು ತೆಗೆದುಕೊಳ್ಳಬಹುದು ಆ ಪ್ರಯತ್ನವನ್ನು ಮಾಡಲಿಲ್ಲ ಕಾಂಗ್ರೆಸ್ ದಕ್ಷಿಣ ಕನ್ನಡದಲ್ಲಿ ಇಲ್ಲ ಯಾವ ರೀತಿಯ ಒಂದು ಒಂದು ಪ್ರೆಸ್ ಆಗಿರ್ಬೋದು ಅಥವಾ ಡಿಬೇಟ್ ಇರಬಹುದು ಯಾವ ರೀತಿಯಲ್ಲಿ ನಾವು ಮಾಡ್ಬೇಕಾಗ್ತದೆ ಅದಕ್ಕೆ ಸೂಕ್ತ ವ್ಯಕ್ತಿ ಯಾರು ಎನ್ನುವಂತ ನಿಟ್ಟಿನಲ್ಲಿ ಪಕ್ಷ ನಿರ್ಧಾರ ಮಾಡ್ತದೆ ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆ ವಕ್ತಾರರು ಇದ್ದಾರೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಯಾವ ವಕ್ತಾರ ಹೋಗ್ಬೇಕು ಅದನ್ನ ಪಕ್ಷ ತೀರ್ಮಾನ ಮಾಡ್ತದೆ ಆ ರೀತಿಯಲ್ಲಿ ನಾವು ಬಂದು ಅದನ್ನ ಸಮರ್ಥವಾಗಿ ನಾವು ನಿಭಾಯಿಸ್ತೇವೆ ಎಸ್ ಇನ್ನು ಪ್ರಮುಖವಾಗಿ ನಿಮ್ಮ ವಿಚಾರಕ್ಕೆ ಬರುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಲ್ಲಿ ಕೆಲವರನ್ನು ಕಂಡ್ರೆ ವಿನಯ್ ರಾಜ್ ಅವರಿಗೆ ಆಗುವುದಿಲ್ಲ ಅನ್ನೋ ಮಾತಿದೆ ನನ್ಗಂತೂ ಅದು ಭಾವಿಸಿಲ್ಲ ನಾನು ಎಲ್ಲರತ್ರ ಕೂಡ ನನಗೆ ಯಾವುದೇ ರೀತಿಯ ಶತ್ರುಗಳು ಈ ಅಸಮಾಧಾನಗಳು ನಿಮ್ಮ ನಾಲಿಗೆಯ ತುದಿಯವರೆಗೂ ಬಂದು ಹೋಗಿದೆ ಎಷ್ಟೋ ಬಾರಿ ವಕ್ತಾರರು ಅಥವಾ ವರಿಷ್ಠರ ಮಟ್ಟಕ್ಕೆ ಮಾತುಕತೆಯನ್ನು ಸಂದರ್ಭಕ್ಕೂ ಬಂದು ನೀವು ಸುಮ್ಮನಾಗಿದ್ದೀರಿ ಅನ್ನುವ ಮಾತುಕತೆ ಇದೆ ಖಂಡಿತವಾಗಿ ಕೂಡ ನನಗೆ ಯಾರ ಮೇಲೆ ಕೂಡ ಒಂದು ಯಾವುದೇ ರೀತಿಯ ದ್ವೇಷ ಇಲ್ಲ ಶತ್ರುಗಳಿಲ್ಲ ಹಾಗೆ ನನಗೂ ನನ್ನ ಮೇಲೆ ಕೂಡ ಯಾರಿಗೂ ಕೂಡ ದ್ವೇಷ ಶತ್ರುತ್ವ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಯಾವುದೇ ರೀತಿಯಲ್ಲಿ ನನಗೆ ಅಂತದ್ದು ಇಷ್ಟವರೆಗೆ ನನಗೆ ಫೀಲ್ ಆಗಲಿಲ್ಲ ರೈಟ್ ಸರ್ ಒಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ಮುಂದುವರೆಯೋದು ಎಸ್ ರೈಟ್ ವೀಕ್ಷಕರೇ ಪಕ್ಕಾ ಪಾಲಿಟಿಕ್ಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆಯ ಪಕ್ಕ ಪಾಲಿಟಿಕ್ಸ್ನಲ್ಲಿ ಸ್ವಾಗತ ಎಸ್ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಇವತ್ತು ಕವಿತಾ ಸನಿಲ್ ಅವರನ್ನ ಮೇಯರ್ ಮಾಡುವ ಉತ್ಸಾಹದಲ್ಲಿ ನೀವಿದ್ರಿ ಯಶಸ್ವಿ ಆದರೆ ಈ ಅನಿವಾರ್ಯತೆ ನಿಮ್ಮ ಮುಂದಿತ್ತ ನೋಡಿ ಇವತ್ತು ಕರ್ನಾಟಕ ರಾಜ್ಯ ಹೊರಡಿಸಿದಂತಹ ಏನು ನೋಟಿಫಿಕೇಶನ್ ಏನು ಮಂಗಳೂರಿನ ಮೇಯರ್ ಯಾವ ಒಂದು ವರ್ಗಕ್ಕೆ ಬರಬೇಕಾಗಿತ್ತು ಅದನ್ನ ಒಬ್ಬ ಜೆಡಿಎಸ್ನ ಒಬ್ಬ ಇಲ್ಲಿಯ ಒಬ್ಬ ಸದಸ್ಯ ಅದನ್ನು ಹೈಕೋರ್ಟ್ನಲ್ಲಿ ರಿಟ್ ಫೈಲ್ ಮಾಡುವುದರ ಮೂಲಕ ಅದನ್ನು ಚಾಲೆಂಜ್ ಮಾಡಿದಂತ ಸಂದರ್ಭದಲ್ಲಿ ಪಕ್ಷದ ವಕ್ತಾರನಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಮತ್ತು ಏನು ನಮ್ಮ ಮಾನವ ಹಕ್ಕು ವಿಭಾಗದ ಅಧ್ಯಕ್ಷನಾಗಿದ್ದುಕೊಂಡು ನನ್ನ ಜವಾಬ್ದಾರಿ ನನಗೆ ನನ್ನ ಪಕ್ಷದ ವರಿಷ್ಠರು ಏನು ಕೊಟ್ಟಿದ್ರೋ ಅದನ್ನ ನಾನು ಸರಿಯಾಗಿ ನಾನು ನಿಭಾಯಿಸಿದ್ದೇನೆ ಯಸ್ ಈ ವಿಚಾರದಲ್ಲಿ ಕವಿತಾ ಸುನಿಲ್ ಅವರು ಬಿಟ್ಟು ಆ ಸ್ಥಾನದಲ್ಲಿ ಬೇರೆ ಯಾರು ಇದ್ದಿದ್ರೆ ಇದೇ ಪ್ರೋತ್ಸಾಹ ಇರುತ್ತೆ ನೋಡಿ ನನ್ನ ಪಕ್ಷದ ವರಿಷ್ಠರು ಯಾವ ರೀತಿಯ ಜವಾಬ್ದಾರಿಯನ್ನು ನನಗೆ ವಹಿಸ್ತಾರೆ ಅದನ್ನು ಶಿರಸ್ಸ ನಾನು ಅದನ್ನು ನಾನು ತೆಗೆದುಕೊಂಡು ಖಂಡಿತವಾಗಿ ಕೂಡ ಅದನ್ನು ಮಾಡ್ತೇನೆ ಖಂಡಿತವಾಗಿ ಇಲ್ಲಿ ನಿಮ್ಮ ಅಸ್ತಿತ್ವ ಮತ್ತು ಇಲ್ಲಿ ನಿಮ್ಮ ಜವಾಬ್ದಾರಿಯ ಒಂದು ಪ್ರಶ್ನೆಗೆ ಬಂದಾಗ ಅನಿವಾರ್ಯವಾಗಿ ಇಂತಹ ಒಂದು ಜಾಣ್ಮೆಯ ನಡೆಯನ್ನು ನೀವು ತೋರಬೇಕಾಯಿತು ನಿಜಕ್ಕೂ ಇದು ವಿನಯ್ ರಾಜ್ ಅವರಿಗೆ ಮನಸ್ಸಿಲ್ಲದ ನಡೆ ಇದರಲ್ಲಿ ಇಷ್ಟೊಂದು ನಾ ಶ್ರಮ ಪಡಬೇಕು ಅನ್ನುವ ಅಗತ್ಯತೆ ಇರಲಿಲ್ಲ ನೋಡಿ ಪಕ್ಷದ ವಿಚಾರ ಆಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಯಾರು ಕೂರ್ಬೇಕು ಎನ್ನುವ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ ಪಕ್ಷಕ್ಕೆ ಒಂದು ಚರಿತ್ರೆ ಇದೆ ಅದಕ್ಕೆ ಒಂದು ನಡೆ ಇದೆ ಅದನ್ನ ನಾವು ತಲೆಬಾಗ್ಬೇಕಾಗ್ತದೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನನ್ನ ನಡೆ ಇರ್ತದೆ ಹೊರತು ಬೇರೆ ಯಾವುದೇ ರೀತಿಯ ನನ್ನ ವೈಯಕ್ತಿಕ ವಿಚಾರ ಅದು ಅಪ್ರಸ್ತುತ ರೈಟ್ ಇಲ್ಲಿ ಮೀಸಲಾತಿಯ ವಿಚಾರವಾಗಿ ನೀವು ಹೋರಾಟವನ್ನ ಮಾಡ್ತೀರಿ ಯಶಸ್ಸನ್ನ ಪಡಿತೀರಿ ಈ ಒಂದು ಹೋರಾಟ ಯಶಸ್ಸು ಇದು ಮತ್ತೊಬ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಡ್ತಿತ್ತು ಅನ್ನೋದನ್ನ ಯಾಕೆ ಭಾವಿಸಲಿಲ್ಲ ನೋಡಿ ನಾನು ಕೇಳುವಂತದ್ದು ಒಂದೇ ಪ್ರಶ್ನೆ ನಾಯಕ ಇಲ್ಲಿಯ ಮೇಯರ್ ಏನು ಈ ರಿಸರ್ವೇಶನ್ ಬಂದಿತ್ತು ಅದನ್ನು ಜೆಡಿಎಸ್ ಒಬ್ಬ ಸದಸ್ಯ ರೈಟ್ ಅವರಿಗೆ ಏನು ಲಾಭ ಇತ್ತು ಅದರಿಂದ ಯಾತಕ್ಕಾಗಿ ಅವರು ಮಾಡಿದ್ದಾರೆ ಎನ್ನುವಂಥದ್ದು ಇವತ್ತು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಇವತ್ತು ನಮ್ಮ ಮುಂದಿದೆ ಆದ್ರಿಂದ ನಮ್ಮ ಸರ್ಕಾರ ಓಡಿಸಿದಂತ ಏನಿವತ್ತು ಕಾಂಗ್ರೆಸ್ ಪಕ್ಷದ ಒಂದು ನೇತೃತ್ವದ ಸರ್ಕಾರ ರಾಜ್ಯದಲ್ಲಿದೆ ಅದನ್ನು ಒಬ್ಬ ಜೆಡಿಎಸ್ ಒಬ್ಬ ಒಂದು ಸದಸ್ಯ ಚಾಲೆಂಜ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನಮ್ಮ ಪಕ್ಷದಿಂದ ಅದನ್ನು ಯಾವ ರೀತಿಯಲ್ಲಿ ಅದನ್ನ ನಾವು ಎದುರಿಸಬೇಕಾಗಿತ್ತು ಅದನ್ನ ನಾವು ಸರಿಯಾದ ಹಾಗಾದ್ರೆ ಪ್ರಜಾಸತ್ತಾತ್ಮಕವಾದಂತಹ ವ್ಯವಸ್ಥೆಯಲ್ಲಿ ಇದನ್ನ ಪ್ರಶ್ನೆ ಮಾಡುವುದು ತಪ್ಪ ನೋಡಿ ಪಕ್ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ಎನ್ನುವುದನ್ನ ನೀವು ನ್ಯಾಯಾಲಯದಲ್ಲಿ ನೀವು ಮಂಡನೆ ಮಾಡಬೇಕಾಗ್ತದೆ ಇಲ್ಲಿ ಯಾವುದೇ ರೀತಿಯಲ್ಲಿ ಬರೇ ಇಬ್ರು ಮಾತ್ರ ಅವರ ಸದಸ್ಯರು ಇದ್ದಾರೆ ಈ ಇಬ್ರು ಸದಸ್ಯರು ಏನು ಮಾಡಿದ್ರು ಕೂಡ ಯಾವ ರೀತಿಯಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅವರಿಗೆ ಯಾವುದೇ ರೀತಿಯಲ್ಲಿ ಮೇಯರ್ ಹುದ್ದೆಗೆ ಬರುವಂತಹ ಒಂದು ಅರ್ಹತೆ ಇಲ್ಲ ಇಂತಹ ಸಂದರ್ಭದಲ್ಲಿ ಯಾತಕ್ಕಾಗಿ ಅವರು ಅದನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಬಹುದು ಅಥವಾ ಇದು ಪೋಸ್ಟ್ಪೋನ್ ಆಗುವುದರಿಂದ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಕೆಲವು ತೊಡಕುಗಳು ಬರಲಿಕ್ಕೆ ಚಾನ್ಸಸ್ ಇತ್ತು ಅದನ್ನು ನಾವು ನಾವು ಹೈಕೋರ್ಟ್ ನಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ನಾವು ನಿಭಾಯಿಸಿದೆ ರೈಟ್ ಇನ್ನು ಪಾಲಿಕೆ ಇವತ್ತು ಸಾರ್ವಭೌಮತ್ವದ ಒಂದು ರೀತಿಯಲ್ಲಿ ನಡೀತಾ ಇದೆ ವಿರೋಧ ಪಕ್ಷದ ಒಂದು ಮಾತುಗಳನ್ನ ಕೇಳ್ತಾ ಇಲ್ಲ ಪ್ರಜೆಗಳ ಮಾತನ್ನ ಕೇಳ್ತಾ ಇಲ್ಲ ಹಣ ಬಂದಿದೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ದಿಢೀರನೇ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಖಂಡಿತವಾಗಿ ಕೂಡ ಇದೊಂದು ಸುಳ್ಳು ಆರೋಪ ಯಾಕೆ ಅಂತ ಹೇಳಿದ್ರೆ ನೀವು ಫಸ್ಟ್ ಟರ್ಮಿನ ಮೇಯರ್ ಏನು ಮಹಾಬಲ ಮಾರ್ಲಾರ್ ಅವರಿದ್ದಾರೆ ಅವರು ಎಂಜಿನಿಯರ್ ಅಲ್ಲಿ ಪರಿಷತ್ತು ಏನು ಹಾಲಿಗೆ ಕರೆಸುವುದರ ಮೂಲಕ ಸಭೆಯನ್ನ ನಡೆಸಿದ್ದಾರೆ ಏನು ವೈದ್ಯರು ಡಾಕ್ಟರ್ ಏನಿದ್ದಾರೆ ಅವರನ್ನು ಕರೆದು ಸಭೆಯನ್ನ ನಡೆಸಿದ್ದಾರೆ ಮತ್ತೆ ಸಾರ್ವಜನಿಕರ ಅಹವಾಲುಗಳನ್ನು ಕೂಡ ನಾವು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ ಹಾಕುವುದರ ಮೂಲಕ ನಾವು ತಗೊಳ್ತಾ ಇದ್ದೇವೆ ಇದು ಏನು ಇವತ್ತು ಈ ಆರೋಪ ಇದೆ ಖಂಡಿತವಾಗಿಯೂ ಕೂಡ ಸುಳ್ಳು ಆರೋಪ ಸಾರ್ವಜನಿಕರ ಏನು ಇವತ್ತು ಅಹವಾಲುಗಳನ್ನು ಮತ್ತು ಅವರ ಅಪೇಕ್ಷೆ ಏನಿದೆ ಅದಕ್ಕೆ ತಕ್ಕ ಇವತ್ತು ನಾವು ಉತ್ತಮ ಒಂದು ಆಡಳಿತವನ್ನ ನಾವು ಕೊಡ್ತಾ ಇದ್ದೇವೆ ಅನ್ನುವಂತ ಆತ್ಮವಿಶ್ವಾಸ ನಮ್ಮಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಕಾರ್ಪೊರೇಟರ್ಗಳು ಅಥವಾ ಕಾಂಗ್ರೆಸ್ನ ಸದ್ಯದ ಪಾಲಿಕೆಯ ಆಡಳಿತ ಸಂಪೂರ್ಣವಾಗಿ ತಾನು ಮಾತ್ರ ಬುದ್ಧಿಜೀವಿ ಅಂತಕ್ಕಂಥದ್ದನ್ನು ಪ್ರದರ್ಶನ ಮಾಡ್ತಾ ಇದೆ ಮತ್ತೊಬ್ಬರ ಸಲಹೆಗಳನ್ನು ತೆಗೆದುಕೊಳ್ತಾ ಇಲ್ಲ ಅಭಿವೃದ್ಧಿಯ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಖಂಡಿತವಾಗಿ ಕೂಡ ಏನು ನೀವು ಹೇಳಿದೀರಿ ಸರ್ವಾಧಿಕಾರ ಧೋರಣೆಯಿಂದ ಇವತ್ತು ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಸುಳ್ಳು ಆರೋಪ ಹಾಗಿದ್ರೆ ಕುಡಿಯುವ ನೀರಿನ ವಿಚಾರದಲ್ಲಿ ಇವತ್ತಿಗೂ ಕೂಡ ಸರಿಯಾದ ಯಶಸ್ಸನ್ನು ಸಾಧಿಸಲಿಕ್ಕೆ ಪಾಲಿಕೆಗೆ ಆಗಲಿಲ್ಲ ಯಾವುದೇ ರೀತಿಯಲ್ಲಿ ಇವತ್ತು ಕಳೆದ ಸಲಕ್ಕಿಂತ ಇವತ್ತು ಐದು ಮೀಟರ್ ಎತ್ತರಕ್ಕೆ ನೀರು ನಿಲ್ಲಿಸುವುದರ ಮೂಲಕ ಏನು ಎಷ್ಟೋ ಮಂದಿ ರೈತರು ಬಂಟ್ವಾಳದಲ್ಲಿ ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ ಈ ನೀರು ನಿಲ್ಲುವುದರಿಂದ ನೀರಿನ ಮಟ್ಟ ಏರುವುದರಿಂದ ಅದು ಏಳು ಮೀಟರ್ ತನಕ ನಮ್ಗೆ ನಿಲ್ಲಿಸುವಂತಹ ಒಂದು ಡ್ಯಾಮ್ ಅನ್ನ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಈ ನಮ್ಮ ಆಡಳಿತ ಇವತ್ತು ಯಶಸ್ವಿ ಆಗಿದೆ ಅದನ್ನು ಕೊಡ್ಲಿಕ್ಕೆ ಅದರಿಂದ ಜನರು ಇವತ್ತು ಬಹಳ ಒಂದು ಸಂತುಷ್ಟರಾಗಿದ್ದಾರೆ ಎಲ್ಲಾ ಕಡೆ ಅದನ್ನು ಹೇಳ್ತಾ ಇದ್ದಾರೆ ಅದೇ ನಮ್ಗೆ ಒಂದು ಕುಡಿಯುವ ನೀರಿನಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೇಳಿ ಏನು ಬಂಟ್ವಾಳ ಕ್ಷೇತ್ರದಲ್ಲಿ ಆ ರೈತರ ಜಮೀನುಗಳು ಏನು ಈ ನೀರು ಮುಳುಗಡೆಯಿಂದ ಹೋಗ್ತದೆ ಅವರಿಗೆ ಪರಿಹಾರ ಕೊಡುವುದರ ಮೂಲಕ ನಾವು ಅದನ್ನ ನಾವು ಹಂತ ಹಂತವಾಗಿ ಮಟ್ಟವನ್ನ ಏರಿಸಬೇಕಾಗ್ತದೆ ಕಳೆದ ಸಲ ನಾಲ್ಕು ಮೀಟರ್ ಇದ್ದ ಒಂದು ಏನು ನೀರಿನ ಮಟ್ಟ ಈ ಸಲ ನಾವು ಐದು ಮೀಟರ್ ಗೆ ನಿಲ್ಲಿಸುವಷ್ಟರ ಮಟ್ಟಿಗೆ ನಾವು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಏಳು ಮೀಟರ್ ಮಟ್ಟಕ್ಕೆ ನಿಲ್ಲಿಸಿ ಮಂಗಳೂರು ನಗರದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗದಂತ ರೀತಿಯಲ್ಲಿ ನಾವು ಎಲ್ಲಾ ದಿವಸ ನೀರನ್ನ ಸರಬರಾಜು ನಾವು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ರೈಟ್ ಇನ್ನು ಪ್ರಮುಖವಾದಂತಹ ಒಂದು ಪಾಲಿಕೆಯ ನಿರ್ಧಾರ ಕಳೆದ ಕೆಲವು ದಿನಗಳಲ್ಲಿ ಪ್ರಮುಖವಾದದ್ದು ಬೀದಿ ಬದಿ ವ್ಯಾಪಾರಸ್ಥರನ್ನ ನೀವು ನರಕಕ್ಕೆ ತಳ್ಳಿದ್ರಿ ಸರಿಯಾದ ವ್ಯವಸ್ಥೆಯನ್ನು ಮಾಡಲು ಸಂಪೂರ್ಣವಾಗಿ ವಿಫಲರಾದ್ರಿ ಖಂಡಿತವಾಗಿ ಕೂಡ ಅದು ಕೂಡ ಒಂದು ಸುಳ್ಳು ಆರೋಪ ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಕ್ಲಿಯರ್ ಕಟ್ ಡೈರೆಕ್ಷನ್ ಇದೆ ಏನು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಇದೆ ಅದರ ಪ್ರಕಾರ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾರು ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವರಿಗೋಸ್ಕರ ಒಂದು ಆಯಕಟ್ಟಿನಲ್ಲಿ ಅದು ಕೂಡ ಮಂಗಳೂರು ನಗರದ ಆಯಕಟ್ಟಿನ ಸ್ಥಳದಲ್ಲಿ ಅವರಿಗೆ ಒಂದು ಸ್ಥಳವನ್ನ ನಾವು ಐಡೆಂಟಿಫೈ ಮಾಡಿ ನಾವು ಅಲ್ಲಿಗೆ ಅವರಿಗೆ ವಿಚಾರವನ್ನ ಅವರಿಗೆ ವ್ಯಾಪಾರ ಮಾಡುವುದಕ್ಕೆ ನಾವು ಅನುವನ್ನ ಮಾಡಿಕೊಟ್ಟಿದ್ದೇವೆ ಆದ್ರೆ ಎಲ್ಲೋ ಒಂದ್ ಕಡೆ ಮಂಗಳೂರು ನಗರ ನಗರದ ಜನರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ನಮ್ಮ ಮಂಗಳೂರು ನಗರದ ಹೊರಗೆ ಇರುವಂತಹ ಕೆಲವು ಜನರು ಇಲ್ಲಿ ಬಂದು ಫುಟ್ಪಾತ್ನಲ್ಲಿ ಬೇಕಾಬಿಟ್ಟಿ ಕೆಲವು ವ್ಯಾಪಾರಗಳನ್ನು ಮಾಡುವುದರ ಮೂಲಕ ಜನರಿಗೆ ತೊಂದರೆಯನ್ನು ಏನು ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಕಟ್ಟುನಿಟ್ಟಿನ ಕಾರ್ಯ ಕ್ರಮಗಳನ್ನ ನಾವು ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ಮಂಗಳೂರು ನಗರವನ್ನು ನಾವು ಸ್ಮಾರ್ಟ್ ಸಿಟಿ ಅಂತ ನಾವು ಎತ್ತರಕ್ಕೆ ಏರ್ಸ್ಲಿಕ್ಕೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಅಂತ ಒಂದು ನಿಟ್ಟಿನಲ್ಲಿರುವಾಗ ನಾವು ಖಂಡಿತವಾಗಿ ಕೂಡ ಬೀದಿ ಬದಿ ವ್ಯಾಪಾರಿಗಳಿಂದ ಏನು ಪಾದಚಾರಿಗಳಿರಬಹುದು ವಯಸ್ಕರಿರಬಹುದು ವಿದ್ಯಾರ್ಥಿ ವರ್ಗ ಇರಬಹುದು ಇವತ್ತು ನಡೆದಾಡ್ಲಿಕ್ಕೆ ಕೂಡ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕೆಲವು ಕ್ರಮಗಳನ್ನ ಇವತ್ತು ನಾವು ಸಿಟಿ ವಿಚಾರವನ್ನು ತೆಗೆದ್ರಿ ಸ್ಮಾರ್ಟ್ ಸಿಟಿಯ ವಿಚಾರದಲ್ಲಿ ಯಾವಾಗ್ಲೂ ರಾಜಕಾರಣವನ್ನು ಮಾಡ್ತಾ ಇದ್ರಿ ಸ್ಮಾರ್ಟ್ ಸಿಟಿ ಕೇಂದ್ರ ಸರ್ಕಾರದ ಭಾಗ ಅನ್ನೋದನ್ನ ಬರ್ತಿದ್ದೀರಿ ನೋಡಿ ಒಂದು ವಿಚಾರ ನಯನರವರೇ ಸ್ಮಾರ್ಟ್ ಸಿಟಿ ಅಂತ ಹೇಳುವಂತ ಏನು ಮೊದ್ಲು ಕೂಡ ಅದು ಇತ್ತು ಏನು ನರಂ ಯೋಜನೆಯಲ್ಲಿ ಬೇರೆ ಬೇರೆ ಅನುದಾನಗಳನ್ನ ಮಾಡುದ್ರ ಮೂಲಕ ನಗರಗಳನ್ನ ನಾವು ಅಭಿವೃದ್ಧಿ ಪಡಿಸುವಂತ ಒಂದು ಇದು ಯು ಪಿ ಎ ಸರ್ಕಾರ ಇದ್ದಾಗ ಆ ಒಂದು ಒಂದು ಯೋಜನೆ ಜಾರಿಯಲ್ಲಿತ್ತು ಈಗ ಅದನ್ನ ಆ ಹೆಸರನ್ನ ಚೇಂಜ್ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಅಂತ ಅವರು ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಮಾಡುದ್ರ ಮೂಲಕ ಕೇಂದ್ರ ಸರ್ಕಾರ ಬರೇ ಒಂದು ಐನೂರು ಕೋಟಿ ರೂಪಾಯಿ ಮಾತ್ರ ಅವರು ಇವತ್ತು ಅನುದಾನವನ್ನ ನೀಡ್ತಾ ಇದ್ದಾರೆ ಉಳಿದ ಅಷ್ಟೇ ಹಣವನ್ನ ಇವತ್ತು ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತಿದೆ ಅದು ನೀಡ್ತಾ ಇದೆ ಈಗಾಗಲೇ ಮೊನ್ನೆ ಮೊನ್ನೆ ನಡೆದಂತ ಬಜೆಟ್ನಲ್ಲಿ ಅದಕ್ಕೆ ನೂರೈವತ್ತು ಕೋಟಿ ರಾಜ್ಯ ಸರ್ಕಾರ ಪ್ರಥಮ ಬಾರಿಗೆ ಅದನ್ನ ಇಟ್ಟಿದೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅದಕ್ಕೆ ಹಣವನ್ನ ಅವರು ಇಡಲಿಲ್ಲ ಆದ್ರೆ ನಮ್ಮ ರಾಜ್ಯ ಸರ್ಕಾರ ನೂರೈವತ್ತು ಕೋಟಿ ಇಟ್ಟಿದೆ ಐನೂರು ಕೋಟಿ ನಮ್ಮ ಪಾಲು ರಾಜ್ಯ ಸರ್ಕಾರದ ಪಾಲು ಐನೂರು ಕೋಟಿ ಏನು ಕೇಂದ್ರ ಸರ್ಕಾರದ ಪಾಲು ಮತ್ತು ಒಂದು ಸಾವಿರ ಕೋಟಿ ನಾವು ಮಂಗಳೂರಿನ ಮಹಾನಗರ ಪಾಲಿಕೆ ಅದಕ್ಕೆ ಹಾಕಬೇಕಾಗ್ತದೆ ಅಂದ್ರೆ ಟೋಟಲ್ ಮಂಗಳೂರು ನಗರದ ಏನು ಸ್ಮಾರ್ಟ್ ಸಿಟಿ ಯೋಜನೆಗೆ ಎರಡು ಸಾವಿರದ ನೂರ ಚಿಲ್ಲರೆ ಕೋಟಿ ಇದಕ್ಕೆ ಖರ್ಚಾಗ್ತದೆ ಅದರಲ್ಲಿ ಕೇಂದ್ರ ಸರ್ಕಾರದಿಂದ ಬರುವಂತದ್ದು ಕೇವಲ ಐನೂರು ಕೋಟಿ ಐದು ವರ್ಷಕ್ಕೆ ಅಂದ್ರೆ ವರ್ಷಕ್ಕೆ ನೂರು ಕೋಟಿ ಆಗಿ ಮಾತ್ರ ಬರ್ತದೆ ಅಂತ ಹೇಳುವಂತ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ರೈಟ್ ಇನ್ನು ಕೋರ್ಟ್ ವಾರ್ಡ್ ನಲ್ಲಿ ವಕೀಲರು ದರ್ಬಾರ್ ಮಾಡ್ತಾ ಇದ್ದಾರೆ ಅಫೀಸಿಯಲ್ ರಾಜಕಾರಣ ಮಾಡ್ತಾ ಇದ್ದಾರೆ ಬೀದಿ ಇಳಿದು ಜನರ ಜೊತೆ ಬೆರಿತಾ ಇಲ್ಲ ಆರೋಪ ಇದೆ ನಿಮ್ಮ ಎಲ್ಲೂ ಕೂಡ ಅಂತ ಆರೋಪ ಇಲ್ಲ ಯಾಕೆಂತ ಹೇಳಿದ್ರೆ ನನ್ನ ಕೈಗಳಗಡೆ ನಾಲ್ಕು ಮಂದಿ ಜೂನಿಯರ್ಸ್ ಇದ್ದಾರೆ ನನ್ನ ಆಫೀಸ್ ಇರುವಂತದ್ದೇ ನನ್ನ ವಾರ್ಡಿನಲ್ಲಿ ನನ್ನ ಕೋರ್ಟ್ ಇರುವಂತದ್ದು ನನ್ನ ವಾರ್ಡಿನಲ್ಲಿ ನಾನು ಯಾವತ್ತು ಕೂಡ ನನ್ನ ವಾರ್ಡಿನಲ್ಲೇ ಏನು ಅಹವಾಲುಗಳು ಏನು ಅವರ ಕಂಪ್ಲೇಂಟ್ಸ್ ಇದೆ ಅದಕ್ಕೆ ತಕ್ಷಣ ನಾನು ಸ್ಪಂದನೆಯನ್ನ ನೀಡ್ತಾ ಇದ್ದೇನೆ ಯಾವುದೇ ರೀತಿಯಲ್ಲಿ ನನ್ನ ಏರಿಯಾದ ಜನರು ಯಾವತ್ತು ಕೂಡ ನನ್ನನ್ನು ಎಲ್ಲೂ ಕೂಡ ಒಂದು ಕೆಟ್ಟ ಮಾತಿನಿಂದ ಮಾತಾಡಿದ್ದು ಕೂಡ ನಾನು ಕೇಳಿಸ್ಕೊಳ್ಳಿಲ್ಲ ಯಾಕಂತ ಹೇಳಿದ್ರೆ ನನ್ನ ವಾರ್ಡಿನಲ್ಲಿ ಇರುವವರೆಲ್ಲರೂ ಕೂಡ ವೆಲ್ ಎಜುಕೇಟೆಡ್ ಯಾಕೆ ಒಂದು ಆರೋಪ ಬರ್ತದೆ ನನ್ನ ಮೇಲೆ ಅಂತ ಆರೋಪ ಎಲ್ಲೂ ಕೂಡ ಇಲ್ಲ ಹಾಗಿದ್ರೆ ವಕೀಲರು ಯಾವಾಗಲೂ ಮಾತನಾಡುತ್ತಾರೆ ಬಾರಿಯ ನಮ್ಮ ಕಾರ್ಪೊರೇಟರ್ ಮಾತನಾಡುತ್ತಾರೆ ಕೃತಿಯಲ್ಲಿ ಕಡಿಮೆ ಅಭಿವೃದ್ಧಿ ನೋಡಿ ಸನ್ಯಾಸಿ ಗುಡ್ಡೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಚರಿತ್ರೆಯಲ್ಲಿ ಯಾರಿಗೂ ಕೂಡ ಒಂದು ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ನಾನು ಎಂಬತ್ತೈದು ಕೋಟಿ ರೂಪಾಯಿ ಹಾಕುದ್ರ ಮೂಲಕ ನಾನು ಕಾಂಕ್ರೀಟ್ ರಸ್ತೆ ಮಾಡಿದ್ದೇನೆ ಇಪ್ಪತ್ತೈದು ಲಕ್ಷ ಹಾಕುದ್ರ ಮೂಲಕ ನಾನು ಅಲ್ಲಿ ಒಂದು ಕಾಂಕ್ರೀಟ್ ಚರಂಡಿಯನ್ನ ಮಾಡಿದ್ದೇನೆ ಅದು ಒಂದು ಚರಿತ್ರೆಯಲ್ಲಿ про ಪ್ರಥಮ ಬಾರಿಗೆ ಆಗಿರುವಂತಹ ಒಂದು ವಿಚಾರ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನೆಂಟ್ ಮಾಡ್ತಾ ಇದ್ರಿ ಉಡುಮಿ ಗಾರ್ಡನ್ ರಸ್ತೆ ಅಲ್ಲಿ ನಾನು ಸುಮಾರು ಎಂಬತ್ತು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಹಾಕುವುದರ ಮೂಲಕ ಅಭಿವೃದ್ಧಿ ಪಡಿಸಿದ್ದೇನೆ ಅದೇ ರೀತಿಯಲ್ಲಿ ಏನು ನರ್ಸ ಏನು ನ್ಯೂ ಬಲ್ಮಠ ರೋಡ್ ನಾನು ದಾಮರೀಕರಣ ಮಾಡಿದ್ದೇನೆ ಏನು ರೈಲ್ವೆ ಕಾಲೋನಿಯಲ್ಲಿ ಎಷ್ಟೋ ನಲವತ್ತು ವರ್ಷದಿಂದ ಅವರು ನರಳತಾ ಇದ್ರು ಯುಜಿಡಿ ಡಿ ಸಮಸ್ಯೆಯಿಂದ ಯಾರು ಕೂಡ ಸ್ಪಂದನೆ ಕೊಟ್ಟಿರ್ಲಿಲ್ಲ ಅಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಖರ್ಚು ಮಾಡುದ್ರ ಮೂಲಕ ಅವರಿಗೆ ಹೊಸದಾಗಿ ಯುಜಿಡಿ ಡಿ ಸಿಸ್ಟಮ್ ಅನ್ನ ನಾನು ಹಾಕಿಕೊಟ್ಟಿದ್ದೇನೆ ಇಂತ ಬೇರೆ ಬೇರೆ ರೀತಿಯಲ್ಲಿ ಈಗ ಕೋಟ್ ರಸ್ತೆ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಎಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇನೆ ನನ್ನ ವಾರ್ಡಿನ ಜನರು ಯಾವತ್ತು ಕೂಡ ನನ್ನನ್ನು ಒಂದು ತೆಗಳಿ ಮಾತಾಡಿದ್ದು ನಾನು ನನ್ನ ಕಿವಿಯಿಂದ ಕೇಳಲಿಲ್ಲ ಯಾವತ್ತು ಕೂಡ ಒಂದು ನನ್ಗೆ ಬೇಸರ ತರವಾಗಿ ಅವರು ಮಾತಾಡಿದ್ದು ಕೂಡ ಇಲ್ಲ ರೈಟ್ ಹಾಗಿದ್ರೆ ಮತ್ತೊಂದು ಮಾತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ವಿನಯ್ ರಾಜ್ ಅವರು ಕಾನೂನನ್ನೇ ಬಂಡವಾಳ ಮಾಡಿಕೊಂಡು ಭದ್ರವಾಗಿದ್ದಾರೆ ಇದರಿಂದಾಗಿ ಮತ್ತಿತರಿಗೆ ಚ್ಯುತಿ ಬರ್ತಾ ಇದೆ ಅನ್ನುವ ಆತಂಕ ಇದೆ ಏನಂತೀರಿ ನೋಡಿ ರಾಜಕಾರಣದಲ್ಲಿ ಕಾನೂನು ಬರುವಂತದ್ದಿಲ್ಲ ಯಾವುದೇ ರೀತಿಯಲ್ಲಿ ರಾಜಕಾರಣ ಅದು ತಂತ್ರಜ್ಞಾನ ನಿಮ್ಮ ಒಂದು ವಾಕ್ಚಾತುರೇ ನಿಮ್ಮ ಒಂದು ಕಾನೂನು ಜ್ಞಾನವನ್ನ ನೀವು ಬಂಡವಾಳ ಮಾಡಿಕೊಂಡು ಕಾಂಗ್ರೆಸ್ನಲ್ಲಿ ಭದ್ರ ಬುನಾದಿಯನ್ನ ಹಾಕ್ತಾ ಇದ್ದೀರಿ ನೋಡಿ ನನ್ನ ಎಬಿಲಿಟಿ ಏನಿದೆ ನನ್ನ ಎಬಿಲಿಟಿಯನ್ನ ನೋಡಿಕೊಂಡು ನನ್ನ ಪಕ್ಷದ ವರಿಷ್ಠರು ಏನು ಜವಾಬ್ದಾರಿ ಕಣ್ಣಿಗೆ ಕುಗ್ತಾ ಇದೆ ನಿಮ್ಮನ್ನ ಕಾಲಿಡುವ ಪ್ರಯತ್ನಗಳು ನಿಮ್ಮ ಕಾಂಗ್ರೆಸ್ ನಲ್ಲಿಯೇ ನಡೀತಾ ಇದೆ ಖಂಡಿತವಾಗಿ ಕೂಡ ಯಾರು ಅಂತ ಒಂದು ಕಾಲ ಎಳೆಯುವಂತಹ ಒಂದು ರೀತಿಯಲ್ಲಿ ನನ್ನಲ್ಲಿ ಇಷ್ಟವರೆಗೆ ಯಾರು ಕೂಡ ಬಿಹೇವ್ ಮಾಡಿದ್ದಿಲ್ಲ ಆ ರೀತಿಯ ಜನರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ನನ್ನ ಆತ್ಮವಿಶ್ವಾಸ ರೈಟ್ ಇನ್ನು ನೀವು ಕೆಲವು ಅನುದಾನಗಳ ವಿವರಗಳನ್ನು ಇದುವರೆಗೂ ನೀಡಿದ್ರೆ ಈ ಅನುದಾನಗಳನ್ನ ಒದಗಿಸಿಕೊಡುವಲ್ಲಿ ನಿಮ್ಮಲ್ಲಿ ಕೆಲವರು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ಮೇಯರ್ ಮಾಡಬೇಕಾದ ಅನಿವಾರ್ಯತೆ ನಿಮಗಿತ್ತು ಅಂತ ಒಂದು ಪ್ರಶ್ನೆನೇ ಇಲ್ಲ ಬರುವಂತದ್ದು ಇಲ್ಲ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ ಮುಂಬರುವ ಚುನಾವಣೆಯಲ್ಲಿ ಕೂಡ ಈಗ ನಿಮ್ಮ ವಾರ್ಡ್ನ ಅಭಿವೃದ್ಧಿಯನ್ನ ತೋರಿಸಬೇಕಾದ ಅನಿವಾರ್ಯತೆ ನಿಮಗಿದೆ ಹಾಗಾಗಿ ನಿಮ್ಮ ವಿಶ್ವಾಸಿಕರನ್ನ ನೀವು ಮೇಯರ್ ಮಾಡ್ಬೇಕಾಗಿದೆ ನನ್ನ ವಾರ್ಡಿನಲ್ಲಿ ಯಾವ ರೀತಿಯ ಜನರ ಒಂದು ಏನು ಒಂದು ಬೇಡಿಕೆ ಇದೆ ಆ ಬೇಡಿಕೆಗೆ ಬೇಕಾದಂತಹ ನಮ್ಮ ಶಾಸಕರು ಜಯಾ ಲೋಬೋರ್ ಅವರು ನನಗೆ ಯಾವತ್ತೂ ಕೂಡ ಉತ್ತಮ ಸ್ಪಂದನೆಯನ್ನ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಹಿಂದಿನ ಮೂರು ಮೇಯರ್ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಇನ್ನು ಈಗ ಇರುವಂತಹ ಏನು ಮೇಯರ್ ಇದ್ದಾರೆ ಅವರು ಕೂಡ ಒಳ್ಳೆ ಉತ್ತಮ ಸ್ಪಂದನೆಯನ್ನು ಕೊಡ್ತಾರೆ ಎನ್ನುವಂತ ವಿಶ್ವಾಸ ನನಗಿದೆ ಯಾವುದೇ ರೀತಿಯಲ್ಲಿ ನನ್ನ ವಾರ್ಡಿನಲ್ಲಿ ಏನಾದ್ರೂ ಜನರ ಸಮಸ್ಯೆ ಪರಿಹಾರ ಕಂಡು ಹುಡುಕಲಿಕ್ಕೆ ನನಗೆ ಕಷ್ಟ ಆಗುವಂತ ರೀತಿಯಲ್ಲಿ ಕಂಡ್ರೆ ಖಂಡಿತವಾಗಿ ಕೂಡ ವಿನಯರಾಜು ಹೋರಾಟವನ್ನು ಮಾಡ್ತಾನೆ ಜನರು ಅದಕ್ಕಾಗಿ ನನ್ನ ಪ್ರತಿನಿಧಿಯನ್ನಾಗಿ ಕಳಿಸಿದ್ದಾರೆ ಖಂಡಿತವಾಗಿ ಕೂಡ ನಾನು ಹೋರಾಟವನ್ನು ಜನರಿಗೋಸ್ಕರಲ್ಲಿ ಯಾವುದೇ ಸಂಶಯ ಇಲ್ಲ ಎಸ್ ಇಲ್ಲಿ ನಿಮ್ಮ ಕೆಲವು ಅಭಿವೃದ್ಧಿ ಕೆಲಸಗಳನ್ನ ನೋಡುವಾಗ ಇದು ನಿಜಕ್ಕೂ ವೋಟ್ ಬ್ಯಾಂಕ್ ರಾಜಕಾರಣ ಅಂತಕ್ಕಂಥ ಮಾತುಗಳಿದೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕೆಲವು ಅಧೀನ ದಲಿತರಿಗೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕಾಣಲಿಲ್ಲ ಖಾಲಿ ರಸ್ತೆ ಸಾರ್ವತ್ರಿಕವಾದಂತಹ ಒಂದಷ್ಟು ಕೆಲಸ ಕಾರ್ಯಗಳು ಮಾತ್ರ ಕಣ್ಣಿಗೆ ಕಾಣುವಂತೆ ಮಾಡಿದ್ದೀರಿ ಅಂತಕ್ಕಂಥದ್ದು ನೋಡಿ ನಾವು ಜೆಯಲೋಬೋ ಶಾಸಕರ ಜೊತೆಗೆ ಕೈ ಜೋಡಿಸ್ಕೊಂಡು ನನ್ನ ವಾರ್ಡಿನಲ್ಲಿ ಸುಮಾರು ಇಪ್ಪತ್ತ ಮೂರು ಮಂದಿ ಏನು ಮನೆ ಇಲ್ಲದಂತ ಒಂದು ಸ್ಲಮ್ ಏರಿಯಾ ಇದೆ ಇಪ್ಪತ್ತ ಮೂರು ಕುಟುಂಬಗಳಿಗೆ ಮನೆಯನ್ನು ಕೊಡಿಸಿದಂತ ಸಂತೋಷ ನನಗಿದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಮಾರ್ಗದ ಕೆಲಸ ಇರಬಹುದು ಅಭಿವೃದ್ಧಿ ಕೆಲಸ ಇರಬಹುದು ಅಥವಾ ಏನು ಯು ಜಿ ಒಳಚರಂಡಿ ವ್ಯವಸ್ಥೆ ಇರಬಹುದು ಇಂಥ ರೀತಿಯಲ್ಲಿ ಉತ್ತಮ ಕೆಲಸವನ್ನು ಮಾಡುವಾಗ ಖಂಡಿತವಾಗಿ ಕೂಡ ಜನರು ಅಂತವರನ್ನ ಅಪೇಕ್ಷೆ ಪಡುವಂತದ್ದು ಅದು ಸಹಜನೀಯ ಅದಕ್ಕೆ ನಾವು ರಾಜಕಾರಣವನ್ನು ಅದಕ್ಕೆ ಅದಕ್ಕೋಸ್ಕರ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುದಲ್ಲ ನಮ್ಮನ್ನು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ನಮ್ಮನ್ನು ಪ್ರತಿನಿಧಿಯನ್ನಾಗಿ ಅವರು ಆರಿಸಿ ಕಳಿಸ್ತಾ ಇದ್ದಾರೆ ಎನ್ನುವಂತ ಮಾತನ್ನ ನಾವು ಮರಿಬಾರ್ದು ಹಾಗಿದ್ರೆ ಕವಿತಾ ಸನಿಲ್ ಅವರನ್ನ ಮೇಯರ್ ಮಾಡಿದ್ದು ನಲವತ್ತನೇ ವಾರ್ಡ್ ನ ಅಭಿವೃದ್ಧಿಗೂ ಅಥವಾ ಸ್ವತಃ ಸ್ವಂತ ರಾಜಕಾರಣದ ಸ್ವಾರ್ಥಕ್ಕೂ ನೋಡಿ ಕವಿತಾ ಸನಿಲ್ ರವರು ಮೇಯರ್ ಆಗಿರುವಂತಹ ನಿಮ್ಮ ಸಹಕಾರದ ಕುರಿತಂತೆ ನಿಮ್ಮ ಪ್ರೋತ್ಸಾಹ ಸಮಸ್ತ ಅರವತ್ತು ವಾರ್ಡಿನ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಅವರನ್ನ ಇವತ್ತು ಪಕ್ಷ ಅವರನ್ನ ಆ ಒಂದು ಸ್ಥಾನಕ್ಕೆ ಆರಿಸಿ ಅವರ ನಿಮ್ಮ ವೈಯಕ್ತಿಕ ರಾಜಕಾರಣದ ವೈಯಕ್ತಿಕ ರಾಜಕಾರಣ ಅಥವಾ ಫ್ರೆಂಡ್ಶಿಪ್ ಯಾವುದು ಕೂಡ ಬರುವಂತದ್ದಿಲ್ಲ ಜನರ ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದನೆ ಮಾಡುವಂತದ್ದು ಮಾತ್ರ ನಮ್ಮ ಮುಂದಿರುವಂತಹ ವಿಚಾರ ರೈಟ್ ಇನ್ನು ಈ ವಿಚಾರವಾಗಿ ಇವತ್ತು ಪಾಲಿಕೆ ಇನ್ನೂ ಕೂಡ ಅನುದಾನಗಳು ಈಗ ರಾಜ್ಯದಲ್ಲಿ ಸರ್ಕಾರ ಇರುವುದರಿಂದ ಹೆಚ್ಚೆಚ್ಚು ಸಿಗ್ತಾ ಇದೆ ಇದರಲ್ಲಿ ಉಪಯೋಗ ದುರುಪಯೋಗ ಈ ಎರಡರ ಕುರಿತಂತೆ ಸ್ಪಷ್ಟತೆ ಜನಕ್ಕೆ ಸಿಗ್ತಾ ಇಲ್ಲ ನೋಡಿ ದುರುಪಯೋಗ ಅಂತ ಹೇಳುವಂತ ವಿಚಾರ ಇಲ್ಲ ದುರುಪಯೋಗ ಆದ್ರೆ ಅದ್ರ ಬಗ್ಗೆ ದಾಖಲೆಗಳನ್ನ ಅವರು ಪ್ರೊಡ್ಯೂಸ್ ಮಾಡ್ಬೇಕಾಗ್ತದೆ ಬರೇ ದುರುಪಯೋಗ ಅಂತ ಎಲ್ಲೋ ಒಂದ್ ಕಡೆ ನಿಂತು ಸುಮ್ಮನೆ ಆರೋಪ ಹೊರಿಸುವುದರಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅವರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅವರು ಖಂಡಿತವಾಗಿ ಕೂಡ ಅವರು ಹಾಜರುಪಡಿಸಿದ್ರೆ ಅದರ ಬಗ್ಗೆ ತನಿಖೆ ಮಾಡ್ತದೆ ಸರ್ಕಾರ ಇದೆ ಏಜೆನ್ಸಿಗಳಿದೆ ಲೋಕಾಯುಕ್ತ ಇದೆ ಎ ಇದೆ ತುಂಬಾ ಸಂಸ್ಥೆಗಳಿದೆ ಅವುಗಳೆಲ್ಲವೂ ಕೂಡ ಅದರ ಬಗ್ಗೆ ತನಿಖೆ ಮಾಡಿ ಅದನ್ನು ನ್ಯಾಯವನ್ನ ಕೊಡ್ತದೆ ಆದ್ರೆ ಎಲ್ಲ ಒಂದ್ ಕಡೆ ಸುಮ್ಮನೆ ಆರೋಪ ಮಾಡುವಂತದ್ದು ಉತ್ತಮ ಕಾರ್ಯಗಳನ್ನು ಮಾಡುವಂತಹ ಯಾವುದೇ ಒಂದು ಆಡಳಿತ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಬಿಜೆಪಿ ಪಕ್ಷಕ್ಕೆ ಸೇರಿದವರು ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇಂತಹ ಸುಳ್ಳು ಆರೋಪ ಮಾಡುವಂತದ್ದು ಸಹಜ ಅದೇ ರಾಜಕಾರಣ ಅಂತ ಅವರು ಎಣಿಸ್ಕೊಂಡಿದ್ದಾರೆ ಮತ್ತು ಇದು ರಾಜಕಾರಣ ಅಂತ ಹೇಳಿದ್ರೆ ತಂತ್ರಗಾರಿಕೆ ಮುಂದಿನ ಚುನಾವಣೆ ಮನಸ್ಸಲ್ಲಿ ಇಟ್ಕೊಂಡು ಆ ರೀತಿಯ ತಂತ್ರಗಾರಿಕೆಯಲ್ಲಿ ಅವರು ತೊಡಗಿರಬಹುದು ಅದಕ್ಕೆ ಮಾಡ್ಲಿಕ್ಕೆ ಆಗುವಂತದ್ದಿಲ್ಲ ರೈಟ್ ಹಾಗಿದ್ರೆ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಈಗಾಗಲೇ ಪ್ರಸ್ತಾಪವಾದಂತಹ ವಿಚಾರ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಆಗಿಟ್ಕೊಂಡು ರಾಜಕಾರಣವನ್ನ ಮಾಡೋದಕ್ಕೆ ಮುಂಚೂಣಿಯಾಗಿ ಎ ಸಿ ವಿನಯ್ ರಾಜ್ ಅವರನ್ನೇ ಕಾಂಗ್ರೆಸ್ ಮತ್ತೆ ನೇಮಕ ಮಾಡುತ್ತೆ ಮುಂದಿನ ದಿನಗಳಲ್ಲಿಯೂ ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡೋದಕ್ಕೆ ವಿನಯ್ ರಾಜ್ ಅವರು ಈಗಾಗಲೇ ಉತ್ಸವ ಮೂರ್ತಿಯಾಗಿ ತಯಾರಿ ಹಾಕಿದ್ದಾರೆ ಆ ಒಂದು ಪ್ರಶ್ನೆ ಇಲ್ಲಿ ಅಪ್ರಸ್ತುತ ಅಂತ ನಾನು ಭಾವಿಸಿದ್ದೇನೆ ಎಲ್ಲೂ ಕೂಡ ಒಂದು ಚುನಾವಣೆ ಎದುರಿಸುವಂತ ಸಂದರ್ಭದಲ್ಲಿ ಯಾವುದೋ ಒಂದು ವರ್ಗವನ್ನ ಓಲೈಕೆ ಮಾಡುವುದಕ್ಕೋಸ್ಕರ ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ಕಳಿಸುವಂತದ್ದಲ್ಲ ನಾವು ಮಾಡಿದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನಿದೆ ಅದನ್ನು ನಾವು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗುವಂತದ್ದು ರೈಟ್ ಆಗಿದ್ರೆ ಈಗ ನಲವತ್ತನೇ ವಾರ್ಡ್ನ ಅಷ್ಟೋ ಮತಗಳ ವೋಟ್ ಬ್ಯಾಂಕ್ ಈಗಾಗಲೇ ಮುಂದಿನ ಚುನಾವಣೆಗೆ ನಿರೀಕ್ಷಿತವಾದ ರೀತಿಯಲ್ಲಿ ವಿನಯ್ ಅವರು ತಯಾರಿ ಮಾಡ್ತಾ ಇದ್ದಾರೆ ನೋಡಿ ಖಂಡಿತವಾಗಿ ಕೂಡ ರಾಜಕಾರಣದಲ್ಲಿ ಮಗದೊಮ್ಮೆ ಆರಿಸಿ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಅದು ಆ ಸ್ಥಳದಲ್ಲಿ ಇವತ್ತು ಇದ್ರೆ ನಾಳೆ ರಿಸರ್ವೇಶನ್ ಚೇಂಜ್ ಆಗುದ್ರ ಮೂಲಕ ಇನ್ನೊಬ್ಬನು ಕೂಡ ಅಲ್ಲಿ ಬರಬಹುದು ಆದ್ರೆ ನಮ್ಮ ಪಕ್ಷ ಪುನಃ ಒಮ್ಮೆ ಆ ಅಭ್ಯರ್ಥಿ ಅಲ್ಲಿ ಮಗದೊಮ್ಮೆ ಆರಿಸಿ ಬರಬೇಕು ಎನ್ನುವ ನಿಟ್ಟಿನಲ್ಲಿ ನಾವಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡುದು ಅದು ಸಹಜ ಓಕೆ ಎಸ್ ಸರ್ ಇನ್ನು ಪ್ರಮುಖವಾದಂತ ಮತ್ತೊಂದು ವಿಚಾರ ಪಾಲಿಕೆ ಮುಂದಿನ ದಿನಗಳಲ್ಲಿ ಈ ಒಂದು ಐದು ವರ್ಷದ ಅವಧಿಯನ್ನು ಪೂರೈಸಿದ ನಂತರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಸ್ವತಃ ಆತ್ಮವಿಶ್ವಾಸ ಕಾಂಗ್ರೆಸ್ಗರಲ್ಲಿ ಇಲ್ಲ ಏನಂತೀರಿ ನಮ್ಮಲ್ಲಿ ಪೂರ್ಣ ಆತ್ಮವಿಶ್ವಾಸ ಇದೆ ಇದು ಹೇಳುವುದಕ್ಕೆ ರಾಜಕಾರಣಕ್ಕೆ ಅಲ್ಲ 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 ಎಲ್ಲಿ ಕೂಡ ಪ್ರತಿ ಒಂದು ವಾರ್ಡಿನಲ್ಲಿ ನೀವು ಇವತ್ತು ನೀವು ಹೋಗಿ ನೀವು ವಿಚಾರಣೆ ಮಾಡಿ ಜನರಲ್ಲಿ ಎಲ್ಲಾ ಕಡೆ ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗಿದೆ ಕುಡಿಯುವ ನೀರಿನ ಅಭಿವೃದ್ಧಿ ಆಗಿದೆ ದೀಪಗಳ ಅಳವಡಿಕೆ ಆಗಿದೆ ಒಳಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಪಾರ್ಕ್ಗಳ ಅಭಿವೃದ್ಧಿ ಆಗಿದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಸಮುದಾಯ ಭವನಗಳು ಏನಿದೆ ಅದು ಅಭಿವೃದ್ಧಿ ಆಗಿದೆ ಏನು ಶಾಸಕರ ಏನು ರಾಜ್ಯ ಸರ್ಕಾರದಿಂದ ತಂದಂತ ಫಂಡಿನಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷದ ಏನು ಮಹಾನಗರ ಪಾಲಿಕೆ ಸದಸ್ಯರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಉತ್ತಮ ಒಂದು ಆಡಳಿತವನ್ನ ನಾವು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಕೊಟ್ಟಿದ್ದೇವೆ ಅದರಿಂದ ಖಂಡಿತವಾಗಿ ಕೂಡ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕೂಡ ಮಗದೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಆರಿಸಿ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಇಲ್ಲಿ ಜನರು ತರ್ತಾರೆ ಎನ್ನುವ ಆಗಿದ್ದಲ್ಲಿ ಯಾಕೆ ಕಾಂಗ್ರೆಸ್ ಮತ್ತೆ ಮತ್ತೆ ಸಮಾವೇಶ ಅವೇರ್ನೆಸ್ ಪ್ರೋಗ್ರಾಂ ಮತ್ತೊಂದು ಮಗದೊಂದನ್ನು ಮಾಡುವ ಒಂದು ಆತಂಕಕ್ಕೆ ಸಿಲುಕಿದೆ ಬಿಜೆಪಿಯ ಅಲೆಗೆ ಇದು ಸಿಲುಕಲಿಲ್ವಾ ಎಸ್ ಸರ್ ಒಂದು ಬ್ರೇಕ್ ತೆಗೆದುಕೊಂಡು ಮುಂದುವರೆಸು ಎಸ್ ರೈಟ್ ವೀಕ್ಷಕರೇ ಪಕ್ಕಾ ಪಾಲಿಟಿಕ್ಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಸ್ವಾಗತ ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್ ನೋಡಿ ಯಾವುದೇ ಒಂದು ಕಾರ್ಯಕ್ರಮವನ್ನ ನಾವು ಮಾಡುವ ನಾವು ಅವೇರ್ನೆಸ್ ಕೊಡುವಂತದ್ದು ಅದು ನಮ್ಮ ಜವಾಬ್ದಾರಿ ಇವತ್ತು ನಾವ್ ಈ ಕೆಲಸಗಳನ್ನ ಮಾಡಿದ್ದೇವೆ ಅಂತಕ್ಕಂಥ ಟಾಮ್ ಟಾಮ್ ಹೊಡಿತಕ್ಕಂತ ಅನಿವಾರ್ಯತೆ ನಿಮಗೆ ಏನಿತ್ತು ಜನ ನೋಡಿಲ್ವಾ ನಿಮ್ಮ ಕೆಲಸಗಳನ್ನ ನೋಡಿ ಇದು ಜನ ಹೇಳುವಂತದ್ದು ನಾವ್ ಎಲ್ಲೂ ಕೂಡ ಟಾಮ್ ಟಾಮ್ ಮಾಡಿದಿಲ್ಲ ಮತ್ತೆ ನಿಮಗೆ ಬಿಜೆಪಿಗೆ ಭಯಪಟ್ಟು ಟಾಮ್ ಟಾಮ್ ಹೊಡಿತಾ ಇದ್ದಾರೆ ಕಾಂಗ್ರೆಸ್ನವರು ಟಾಮ್ ಟಾಮ್ ಹೊಡಿತಾರೆ ಒಂದು ರಸ್ತೆ ಮಾಡಿದ್ರು ಅನುದಾನ ಹೇಳ್ತಾರೆ ಮತ್ತೊಂದು ಮಾಡಿದ್ರು ಹೇಳ್ತಾರೆ ಅಧಿಕಾರದಲ್ಲಿ ಇಂತವ್ರು ಇದ್ದಾರೆ ಇವರು ಮಾಡ್ತಿದ್ದಾರೆ ಅಂತಕ್ಕಂತ ಒಂದು ಪ್ರಶಂಸೆ ಒಂದು ಜನತೆಗೆ ಗೊತ್ತಿರೋದಿಲ್ವೇ ಕೆಲಸ ಮಾಡದೆ ಟಾಮ್ ಟಾಮ್ ಒಡೆಯುವಂತ ಒಂದು ಜಾಯಮಾನ ಅದು ಬಿಜೆಪಿ ಪಕ್ಷಕ್ಕೆ ಸೇರಿದ್ದು ಕಾಂಗ್ರೆಸ್ ಪಕ್ಷ ಟಾಮ್ ಟಾಮ್ ಒಡೆಯುವಂತದ್ದಿಲ್ಲ ಆದ್ರೆ ಫ್ಲೆಕ್ಸ್ ಎಲ್ಲಾದ್ರೂ ನೀವು ಕಂಡು ಬಂದಲ್ಲಿ ನೀವು ಅದನ್ನ ಕೆಲಸ ಆ ಏರಿಯಾದ ನಾಗರಿಕರು ಏನು ಪ್ರೀತಿಯಲ್ಲಿ ಹಾಕಿರುವಂತಹ ಫ್ಲೆಕ್ಸ್ ಗಳು ಇರಬಹುದೇ ಹೊರತು ಕಾಂಗ್ರೆಸ್ ಪಕ್ಷ ಖರ್ಚು ಮಾಡಿ ಎಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ನಾಗರಿಕರ ಹೆಸರಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಈ ಕೆಲಸಗಳನ್ನು ಮಾಡ್ತಕ್ಕ ಖಂಡಿತವಾಗಿ ಸುಳ್ಳು ಆ ಏರಿಯಾದ ನಾಗರಿಕರ ಹಾಕುವಂತದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ರೆ ಅದು ಕಾರ್ಯಕರ್ತರು ಅಂತ ಅವ್ರು ಬರೆದಿರ್ತಾರೆ ಹಾಗಿದ್ರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಕುರಿತಂತೆ ಕಾಂಗ್ರೆಸ್ಗೆ ಆತಂಕ ಇಲ್ವಾ ಖಂಡಿತವಾಗಿ ಕೂಡ ಚುನಾವಣೆಯನ್ನ ನಾವು ಎದುರಿಸುವಂತ ಸಂದರ್ಭದಲ್ಲಿ ನಮ್ಮ ಎದುರು ಪಕ್ಷ ನಮ್ಮ ವಿರೋಧ ಪಕ್ಷದವರು ಖಂಡಿತವಾಗಿ ಕೂಡ ಇರ್ತಾರೆ ಆ ಒಂದು ಗಮನ ನಮ್ಮಲ್ಲಿ ಯಾವತ್ತೂ ಕೂಡ ಒಂದು ರಾಜಕೀಯ ಪಕ್ಷದವರಿಗೆ ಇದ್ದೇ ಇರ್ತದೆ ಚುನಾವಣೆ ಇರುವಂತದ್ದು ಅದು ಪೈಪೋಟಿ ಅದು ಅದು ಸ್ಪರ್ಧೆ ಅದು ಆ ಸ್ಪರ್ಧೆಯಲ್ಲಿ ನಾನು ವಿನ್ ಆಗ್ಬೇಕು ಎನ್ನುವ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ಎಲ್ಲಾ ಪಕ್ಷಗಳು ತಯಾರಿ ಮಾಡ್ತಾ ಇರ್ತವೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ತಯಾರಿಯಲ್ಲಿರ್ತದೆ ಎಸ್ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಚಿವರುಗಳು ತಮ್ಮ ಸಾಮರ್ಥ್ಯ ಪ್ರಾಬಲ್ಯವನ್ನ ತೋರಿಸಿ ಜಿಲ್ಲೆಗೆ ಹೆಚ್ಚಿನ ಅನುದಾನವನ್ನ ತರತಕ್ಕಂಥದ್ದು ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಆಡಳಿತ ಇದ್ರು ಕೂಡ ಅಲ್ಲಿ ಅವಗಣನೆಗೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಇದು ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಮಾತ್ರ ಅಭಿವೃದ್ಧಿ ಸೆಕೆಂಡ್ರಿ ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ರಮನಾಥ್ರೈ ಅವರು ಏನಿದ್ದಾರೆ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡಬಹುದು ಎನ್ನುವಂತ ಸಮಗ್ರ ಒಂದು ಮ್ಯಾಪ್ ಅವರ ಮುಂದಿದೆ ಆ ನಿಟ್ಟಿನಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಅವರು ತರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬೇರೆ ಒಂದು ಜಿಲ್ಲೆಯಲ್ಲಿ ಅಲ್ಲಿಯ ಉಸ್ತುವಾರಿ ಸಚಿವರುಗಳು ಏನಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯಗಳು ಮಾಡಬೇಕು ಇದು ಪಕ್ಷದ ದೃಷ್ಟಿಯಲ್ಲಿ ಕೂಡ ಕೆಲಸ ಆಗ್ತಾ ಇದೆ ಅನುದಾನದ ವಿಚಾರವಾಗಿ ಪಕ್ಷದಲ್ಲಿಯೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗ್ತಾ ಇದೆ ಅಲ್ಲಲ್ಲಿ ಅನುದಾನಗಳನ್ನು ಹೆಚ್ಚೆಚ್ಚು ಕೊಡಬೇಕು ಅಂತಕ್ಕಂಥ ಒತ್ತಾಯ ಪಕ್ಷದಿಂದ ಆಗ್ತಾ ಇದೆ ಖಂಡಿತವಾಗಿ ಕೂಡ ಆ ರೀತಿಯಲ್ಲಿ ಒಂದು ಅನುದಾನವನ್ನು ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವಂತದ್ದಲ್ಲ ಆ ಜಿಲ್ಲೆಯ ಜನರ ಅಪೇಕ್ಷೆ ಏನಿದೆ ಅಲ್ಲಿ ಬಿಜೆಪಿಯ ಶಾಸಕರು ಜಾಸ್ತಿ ಇರಬಹುದು ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕರು ಜಾಸ್ತಿ ಇದ್ದ ಇದ್ದಾರೆ ಎನ್ನುವ ನಿಟ್ಟಿನಲ್ಲಿ ಅಲ್ಲ ಅಲ್ಲಿಯ ಜನರ ಅಪೇಕ್ಷೆ ಏನಿದೆ ಅದಕ್ಕೆ ಸ್ಪಂದನೆ ಮಾಡುವಂತದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಪ್ರಾತಿನಿಧ್ಯವನ್ನು ಇಲ್ಲಿ ಈಗಾಗಲೇ ಇರತಕ್ಕಂತ ಏಳು ಶಾಸಕರನ್ನ ಭದ್ರವಾಗಿ ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಆ ವರ್ಚಸ್ ಎರಡು ಈಗ ನಿಮ್ಮ ಮುಂದಿದೆ ಖಂಡಿತವಾಗಿ ಕೂಡ ಅದಿದೆ ಖಂಡಿತವಾಗಿ ಕೂಡ ಅದು ಉಳಿಸಿಕೊಳ್ತೇವೆ ಅದು ಮಾತ್ರ ಅಲ್ಲ ಸುಳ್ಯವನ್ನು ಕೂಡ ನಾವು ಇನ್ ಎಡಿಷನಲ್ ಆಗಿ ತಗೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ರೂಪುರೇಷೆಗಳನ್ನ ನಾವು ಮಾಡಿದ್ದೇವೆ ಹಾಗಾಗಿ ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ರು ಟಾಮ್ ಟಾಮ್ ಹೊಡಿಯಬೇಕಾದ ಅನಿವಾರ್ಯತೆ ಖಂಡಿತವಾಗಿ ಕೂಡ ನಮ್ಗೆ ಅಂತ ಅನಿವಾರ್ಯತೆ ಇಲ್ಲ ಜನರ ಕಣ್ಣು ಮುಂದೆ ನಾವು ಮಾಡಿದ ಕೆಲಸ ಕಾರ್ಯಗಳಿವೆ ಆ ಏರಿಯಾದ ಜನರಿಗೆ ಅದು ಗೊತ್ತಿದೆ ಅವರ ಬಾಯಿಂದ ಬಾಯಿಗೆ ಅದನ್ನು ಅವ್ರು ಹೇಳ್ತಾರೆ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷ ಅಂತ ಟಾಮ್ ಟಾಮ್ ರಾಜಕಾರಣದಲ್ಲಿ ಬಿಜೆಪಿಯವರಾಗಿ ನಾವು ಇಷ್ಟವರೆಗೆ ಮಾಡಿದ್ದು ಇಲ್ಲ ವರ್ಷದಲ್ಲಿ ಇನ್ನು ಕೂಡ ನಾವು ಅಂತದ್ದು ಮಾಡುವಂತದ್ದಿಲ್ಲ ರೈಟ್ ನಿಮ್ಮ ಮರ ನಿಮ್ಮ ನಡುವೆ ಇರತಕ್ಕಂತ ನೂರು ಜನ ಸೀನಿಯರ್ಸ್ ನಡುವೆ ಎ ಸಿ ರಾಜ್ ಅವರು ಮೇಲೆ ಬರ್ತಾರೆ ಅಂತಕ್ಕಂಥ ನಂಬಿಕೆ ಇದೆಯಾ ಕಾಂಗ್ರೆಸ್ ನೋಡಿ ಒಬ್ಬ ರಾಜ್ಯ ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ರಾಜಕೀಯವನ್ನು ಮಾಡ್ತಾ ಇರುವಾಗ ಖಂಡಿತವಾಗಿ ಕೂಡ ಮೇಲೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಅದು ಯಾವುದೇ ಫೀಲ್ಡ್ ಇರ್ಬೋದು ಮೇಲೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಅವನ ಕೆಲಸ ಕಾರ್ಯ ಅವನ ನಡೆಯಿರ್ತದೆ ಅದು ಬರ್ತಾನ ಇಲ್ವಂತ ವಿಚಾರ ಅದು ಮುಂದಕ್ಕೆ ಇರುವಂತದ್ದು ಅದು ಭವಿಷ್ಯದ ವಿಚಾರ ಯಾಕೆಂದ್ರೆ ನಿಮ್ಮ ಭವಿಷ್ಯ ಕೃಷ್ಣರ್ ಅಂತ ಘಟಾನುಘಟಿಗಳಿಗೆ ನಿಮ್ಮನ್ನ ತೊರೆದು ಹೋದ್ರು ಮುಂದಿನ ದಿನಗಳಲ್ಲಿ ನಿಮಗೆ ಇಲ್ಲಿ ಭವಿಷ್ಯ ಇದೆ ಅಂತ ಅನ್ಸುತ್ತಾ ನೋಡಿ ಇವ್ರೆ ಇದರಿಂದ ನಾವು ಸೋತಿದ್ದಲ್ಲ ಇವತ್ತು ಎಸ್ ಎಂ ಕೃಷ್ಣರ್ ಸೋತಿದ್ದಾರೆ ಮುಂದಿನ ದಿನಗಳಲ್ಲಿ ಕುದುರೆಯನ್ನು ಓಡದ ಕುದುರೆಯನ್ನು ಇವತ್ತು ಕೊಂಡೋಗಿ ಅವರು ತಕ್ಕೊಂಡು ಅವರ ಪಕ್ಕದಲ್ಲಿಟ್ಟು ಇದು ಬಹಳ ಓಡುವಂತ ಕುದುರೆ ಅಂತ ಎನ್ನುವ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಅವರು ಅವರನ್ನ ತೋರಿಸ್ತಾ ಇದ್ದಾರೆ ಹೊರತು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಿದ್ರೆ ಎಸ್ ಎಂ ಕೃಷ್ಣಾವಧಿಯಲ್ಲಿ ಮಾಡ ಸುಳ್ಳು ಅಂತ ಒಪ್ಕೊಳ್ತೀರಿ ಎಸ್ ಎಂ ಕೃಷ್ಣ ಅವರ ಆಡಳಿತಾವಧಿಯಲ್ಲಿ ಕಾಂಗ್ರೆಸ್ ಮಾಡಿದೆಲ್ಲವೂ ಕೂಡ ಯಾವುದು ಸರಿ ಇಲ್ಲ ಅಂತ ನೀವು ಒಪ್ಕೊಳ್ತೀವಿ ನೋಡಿ ಅವರ ಒಂದು ರಾಜಕೀಯ ಜ್ಞಾನವನ್ನ ರಾಜಕೀಯ ಜ್ಞಾನ ಇರುವಂತಹ ಸಂದರ್ಭದಲ್ಲಿ ಪಕ್ಷ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ಅದು ಪಕ್ಷ ಜವಾಬ್ದಾರಿ ಕೊಟ್ಟಿರುವಂತದ್ದು ಆ ಜವಾಬ್ದಾರಿಯನ್ನ ಅವರು ಇವತ್ತು ನಿರ್ವಹಣೆ ಅವರು ಮಾಡಿ ಅವರು ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಈಗಿನ ವಯಸ್ಸು ಏನಿದೆ ಇಂತಹ ಒಂದು ಸಂದರ್ಭದಲ್ಲಿ ಈಗಿನ ಪ್ರಸ್ತುತ ರಾಜಕಾರಣದಲ್ಲಿ ಇವತ್ತಿನ ಯುವಕರ ಅಪೇಕ್ಷೆ ಏನಿದೆ ಆ ಅಪೇಕ್ಷೆಗೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಚಿಂತನೆ ಮಾಡಬೇಕು ನಿಮಗೆ ಬೇಕಾದ ಹಾಗೆ ದೃಷ್ಟಿಕೋನವನ್ನು ಬಣ್ಣ ಇದ್ದೀರಿ ನಿಮಗೆ ಬೇಕಾದ ಹಾಗೆ ನೀವು ದೃಷ್ಟಿಕೋನವನ್ನ ಬೆಳೆಸ ನಿಮ್ಮಲ್ಲೇ ಕೃಷ್ಣ ಅವರು ಉಳಿದಿದ್ರೆ ನೀವು ಈ ಮಾತನ್ನ ಹೇಳ್ತಿದ್ರಾ ಖಂಡಿತವಾಗಿ ಕೂಡ ಒಂದು ನಿಟ್ಟಿನಲ್ಲಿ ಇಲ್ಲ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಋಣ ಇವತ್ತು ಕೂಡ ಅವರಲ್ಲಿದೆ ಅವರ ಕುಟುಂಬಕ್ಕೆ ಕೂಡ ಆ ಋಣ ಇದೆ ಯಾಕೆಂತ ಹೇಳಿದ್ರೆ ಇವತ್ತು ಎಸ್ ಎಂ ಕೃಷ್ಣ ಎನ್ನುವಂತಹ ವ್ಯಕ್ತಿ ಇಷ್ಟು ಎತ್ತರದಲ್ಲಿ ಇವತ್ತು ಇದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅವರು ಎತ್ತರಕ್ಕೆ ಹೋಗಿದ್ದಾರೆ ಹೊರತು ಅವರ ಒಂದು ವೈಯಕ್ತಿಕ ವರ್ಚಸ್ಸಿನಿಂದ ಅವರು ಎತ್ತರಕ್ಕೆ ಹೋಗಿಲ್ಲ ಎನ್ನುವಂತ ಒಂದು ವಿಚಾರವನ್ನ ಇವತ್ತು ಎಸ್ ಎಂ ಕೃಷ್ಣ ಅವರು ಮರ್ತಿದ್ದಾರೆ ಆದ್ರೆ ನಮ್ಗೆ ಅವರ ಮೇಲೆ ಗೌರವ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ವಯಸ್ಸಿನಲ್ಲಿ ಅವರು ಒಂದು ಏನೋ ಒಂದು ತಪ್ಪು ಒಂದು ಒಂದು ನಡೆಯನ್ನ ಅವರು ತಗೊಂಡಿದ್ದಾರೆ ಎನ್ನುವಂತಹ ಬೇಸರ ಕೂಡ ನಮಗಿದೆ ಎಸ್ ಹಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಗೆ ಬರುವುದಾದರೆ ಇಲ್ಲಿಯೂ ಕೂಡ ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯ ನಡೆಯತಾ ಇದೆ ಇಲ್ಲಿಯೂ ಕೂಡ ಹಿರಿಯರಿಗೆ மரியாதைನ ಕೊಡ್ತಾ ಇಲ್ಲ ಆ ಕಿರಿಯರು ಯಾವದೇ ರೀತಿಯಲ್ಲಿ ಅಂತ ಹಿರಿಯರಿಗೆ ಮರ್ಯಾದೆ ಕೊಡದಂತ ರೀತಿಯಲ್ಲಿ ಯಾವುದೇ ನೀವು ಕಡೆ ಪರದೆಯ ಹಿಂದಕ್ಕೆ ಸರಿಸ್ತಾ ಇದ್ದೀರಿ ದಕ್ಷಿಣ ಜಿಲ್ಲೆಯಲ್ಲಿ ಪರದೆಯ ಹಿಂದಕ್ಕೆ ಸರಿಸ್ತಾ ಇದ್ದೀರಿ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಿನಿಂದ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ ಅದು ಏನಿದ್ರು ಕೂಡ ನಮ್ಗೆ ಆಗದಂತ ಏನು ವಿರೋಧ ಪಕ್ಷದವರು ಅಂತ ಒಂದು ಸುಳ್ಳು ಆರೋಪವನ್ನ ಇವತ್ತು ತೇಲಿಸಿ ಬಿಡ್ತಾ ಇದ್ದಾರೆ ಹೊರತು ನಮ್ಮಲ್ಲಿ ಅಂತ ಯಾವುದೇ ರೀತಿಯ ಒಂದು ಅಸಮಾಧಾನ ಇಲ್ಲ ಎಸ್ ಈಗ ನೀವು ಅಸಮಾಧಾನ ಇಲ್ಲ ಅಂತಕ್ಕಂತ ಹೇಳುವ ಸ ಕೆಲವು ವಿಚಾರಗಳು ಮುಂದಿನ ಚುನಾವಣೆಗೆ ಮಾರಕವಾಗುತ್ತೆ ಅಂತಕ್ಕಂಥ ನಿಮ್ಗೆ ಸ್ಪಷ್ಟ ಗೊತ್ತ ಸತ್ಯ ಅನ್ನೋ ಮಾತಿದೆ ನೋಡಿ ರಾಜಕಾರಣ ಅಂತ ಹೇಳಿದ್ರೆ ತಂತ್ರಗಾರಿಕೆ ನಯನ ಆ ತಂತ್ರಗಾರಿಕೆಯಲ್ಲಿ ಯಾವ ರೀತಿಯಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಿ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಹಾಗಿದ್ರೆ ಈ ತಂತ್ರಗಾರಿಕೆಯನ್ನ ಬಂಡವಾಳ ಮಾಡಿಕೊಂಡು ನೀವು ಮಾಡ್ತಕ್ಕಂಥ ರಾಜಕಾರಣದಲ್ಲಿ ಜನ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ನಿರೀಕ್ಷಿಸಬೇಕು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಿದ ಎಲ್ಲಾ ಕೆಲಸ ಕಾರ್ಯಗಳು ಜನರ ಕಣ್ಣ ಮುಂದೆ ಇವತ್ತು ಇದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಜಿಲ್ಲೆಯ ಜನರು ಇವತ್ತು ಇಲ್ಲಿ ಶಾಂತಿ ಬೇಕಾಗಿದೆ ಅಭಿವೃದ್ಧಿ ಬೇಕಾಗಿದೆ ಜನರ ಕೈಗೆ ಇವತ್ತು ಕೆಲಸ ಬೇಕಾಗಿದೆ ವರ್ಷಕ್ಕೆ ಎರಡು ಕೋಟಿ ಏನು ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಇವತ್ತು ಮತವನ್ನ ತಗೊಂಡು ಹೋದಂತ ಮೋದಿ ಇವತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಕೆಲಸವನ್ನ ಅವರು ಕೊಟ್ಟಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಅವರು ಏನು ಅವರ ಅವರ ಏನು ಸ್ಟಾಟಿಸ್ಟಿಕ್ಸ್ ಅನ್ನ ಅವರು ಇವತ್ತು ಕೊಡ್ಲಿ ಅಂತ ನಾನು ಕೇಳ್ತಾ ಇದ್ದೇನೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಏನು ರಮನಾಥ ರೈಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ವಿದ್ಯಾವಂತ ಯುವಕರಿಗೆ ಕೆಲಸ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಬಂಟ್ವಾಳದಲ್ಲಿ ಒಂದು ದೊಡ್ಡ ಉದ್ಯೋಗ ಮೇಳ ಮಾಡುದ್ರ ಮೂಲಕ ಸುಮಾರು ಹನ್ನೆರಡು ಸಾವಿರಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೆಲಸ ಕೊಡಿಸುವುದರಲ್ಲಿ ಅವರು ಯಶಸ್ಸನ್ನ ಕಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಅವರು ಕೆಲಸ ಮಾಡಿ ಇದೇ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರಿಗೆ ಮೂಗಿಗೆ ತುಪ್ಪವನ್ನು ಬಳಿ ಈ ವಿಚಾರ ಇಟ್ಕೊಂಡು ಮಾಡಿದ್ರು ಅಂತಕ್ಕಂಥ ಆರೋಪ ಇದೆ ನೋಡಿ ಯಾಕೆಂದ್ರೆ ಇವತ್ತು ನೈಂಟಿ ಫೋರ್ ಸಿ ಅಂತ ಮತ್ತೆ ಮೀನುಗಾರರ ಕುರಿತಂತ ನಿಮ್ಮ ಬಜೆಟ್ ನಲ್ಲಿ ಯಾವ್ದ ಅಂಶಗಳು ಸರಿಯಾದ ಮಟ್ಟದಲ್ಲಿ ಬರಲಿಲ್ಲ ಯುವಕರ ಬಗ್ಗೆ ಕಾಳಜಿ ಇರುವಂತ ಪಕ್ಷ ನಮ್ಮ ಮುಂದಿನ ವೋಟ್ ಬ್ಯಾಂಕ್ ರಾಜಕಾರಣ ಅದಕ್ಕೋಸ್ಕರ ಇವತ್ತು ರಮನಾಥ್ರೈಗಳು ಉದ್ಯೋಗ ಮೇಳವನ್ನ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷ ಅವರು ಮಾಡಿದ್ರು ಆದ್ರೆ ಏನು ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಕೇಳಿದ ಪ್ರಶ್ನೆ ನಿಮ್ಗೆ ಗೊತ್ತು ಸುಮಾರು ಮುನ್ನೂರ ಕೋಟಿ ಹಣವನ್ನ ಕರಾವಳಿ ಪ್ರದೇಶಕ್ಕೆ ನೀಡುವುದರ ಮೂಲಕ ಇಲ್ಲಿ ಹಳೆ ಬಂದರನ್ನ ಅಭಿವೃದ್ಧಿ ಪಡಿಸಿ ಏನು ಮೀನುಗಾರಿಕೆಯಲ್ಲಿ ತೊಡಗಿರುವಂತಹ ನಮ್ಮ ಮೊಗವೀರ ಜನಾಂಗ ಇರಬಹುದು ಅಥವಾ ಉಳಿದವರು ಇರಬಹುದು ಅವರ ಜೀವನವನ್ನ ಅವರು ಹಸನಾಗಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಅಷ್ಟು ಕೋಟಿ ರೂಪಾಯಿಯನ್ನ ಅದನ್ನ ಅನುದಾನವನ್ನ ನೀಡಿರುವಂತದ್ದು ಅದರಿಂದ ಜನರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಪಕ್ಷ ಎಲ್ಲಾ ವರ್ಗದವರನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸಮನಾಗಿ ಕಾಣ್ತಾ ಇದೆ ಎನ್ನುವ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮ ಒಂದು ಬಜೆಟ್ ಅನ್ನ ಕೂಡ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿದ್ದಾರೆ ಫೋರ್ ಅಂತ ವಿಚಾರಕ್ಕೆ ಬರುವುದಾದ್ರೆ ನೈಂಟಿ ಅಂತ ವಿಚಾರಕ್ಕೆ ಬರುವುದಾದ್ರೆ ನೀವು ಸಂಪೂರ್ಣವಾಗಿ ಎಡವಿದ್ದೀರಿ ವಿಫಲರಾಗಿದ್ದೀರಿ ನಿಮ್ಮ ಕೈಲಿ ಇದು ಆಗೋದೇ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದ್ದೀರಿ ನೈಂಟಿ ಫೋರ್ ಸಿ ಬಂದದ್ರಿಂದ ನಮ್ಮ ಸರ್ಕಾರ ಅದರಿಂದ ಜನರಲ್ಲಿ ಆಶಾಭಾವನೆ ಮೂಡಿದೆ ಆ ಆಶಾಭಾವನೆ ಚುನಾವಣೆ ಕೊಟ್ಟಿದ್ದೀರಿ ದಿನದಲ್ಲಿ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪಕ್ಷ ಹೇಳಿದ್ದನ್ನು ನುಡಿದಂತೆ ನಡೆಯುವ ಪಕ್ಷ ಎನ್ನುವುದನ್ನ ಸಿದ್ದರಾಮಯ್ಯ ಅವರು ತೋರಿಸಿಕೊಟ್ಟಿದ್ದಾರೆ ನಾಲ್ಕು ವರ್ಷದಲ್ಲಿ ಆ ನಿಟ್ಟಿನಲ್ಲಿ ಏನು ನೈಂಟಿ ಫೋರ್ ಸಿ ಗೆ ಅರ್ಜಿ ಹಾಕಿದವರಿಗೆ ಖಂಡಿತವಾಗಿ ಕೂಡ ಯಾರು ಎಲ್ಲ ಪೆಂಡಿಂಗ್ ಇದೆ ಅವರಿಗೆ ಖಂಡಿತವಾಗಿ ಕೂಡ ಮುಂದಿನ ದಿನಗಳಲ್ಲಿ ಅದು ಸಿಗ್ತದೆ ಎನ್ನುವ ಆತ್ಮವಿಶ್ವಾಸ ಅವರಲ್ಲಿದೆ ಇದೇ ಸಿದ್ದರಾಮಯ್ಯ ಅವರನ್ನ ಇಟ್ಕೊಂಡು ಮುಂದಿನ ಚುನಾವಣೆಗೆ ಹೋಗ್ಲಿಕ್ಕೆ ನೀವೇ ಸಿದ್ಧರಿಲ್ಲ ಕಾಂಗ್ರೆಸ್ನವರೇ ಸಿದ್ಧರಿಲ್ಲ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಒಂದು ಹೈಕಮಾಂಡ್ ಇದೆ ನಮ್ಮ ಪಕ್ಷ ಯಾವತ್ತು ಕೂಡ ಒಂದು ಸಾಮೂಹಿಕವಾಗಿ ಪರೋಕ್ಷವಾಗಿ ಅಲ್ಲದೆ ಬರೇ ಮೋದಿಯನ್ನು ತೋರಿಸಿಕೊಂಡು ಏನು ಬಿಜೆಪಿ ಅವರು ಒಂದು ವ್ಯಕ್ತಿಗತವಾಗಿ ಅವರು ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಇಲ್ಲ ನಮ್ಮ ಪಕ್ಷ ಯಾವತ್ತು ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಇರುವಂತಹ ಪಕ್ಷ ಎಸ್ ಈ ಸಾಮೂಹಿಕ ನಾಯಕತ್ವ ಎಲ್ಲೋ ಒಂದ್ ಕಡೆ ಕಂಟಕವೂ ಇದೆ ಇಲ್ಲಿ ಹಿರಿಯರು ಕೂಡ ಕಡೆಗಣನೆಗೆ ಒಳಪಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಇಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಹೆಚ್ಚಾಗ್ತಾ ಇದ್ದಾರೆ ತಂತ್ರಗಾರಿಕೆಯಲ್ಲಿ ಪಳಗಿದವರು ಮಾತ್ರ ಉಳಿತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಚುನಾವಣೆಯಲ್ಲಿ ಸೋಲು ಗೆಲುವು ಇರುವಂತದ್ದು ಸಹಜ ರೈಟ್ ಎಲ್ರು ಇಬ್ರು ಕೂಡ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಕೂಡ ನಮ್ಮ ಅಭಿವೃದ್ಧಿ ಕಾರ್ಯ ಏನಿದೆ ಅದನ್ನ ತೋರಿಸಿಕೊಂಡು ನಾವು ಜನರ ಮುಂದೆ ನಾವು ಹೋಗ್ತೇವೆ ಇದರಲ್ಲಿ ಬೇರೆ ರೀತಿಯ ತಂತ್ರಗಾರಿಕೆ ಏನು ಇರುವಂತದ್ದಿಲ್ಲ ಏನು ಅಭಿವೃದ್ಧಿ ಕಾರ್ಯವೇ ನಮ್ದು ತಂತ್ರಗಾರಿಕೆ ಹೊರತು ಏನು ಬಿಜೆಪಿಯವರಾಗಿ ಜಾತಿ ರಾಜಕಾರಣ ಮತ್ತು ಸುಳ್ಳು ಭರವಸೆಗಳನ್ನ ಕೊಡುವುದ್ರ ಮೂಲಕ ಏನಿವತ್ತು ಕೇಂದ್ರದ ಮೋದಿ ಸರ್ಕಾರ ಹಾಗೆ ಚುನಾವಣೆಯಲ್ಲಿ ಪಂಚ ರಾಜ್ಯ ಚುನಾವಣೆಯಲ್ಲಿ ಯಾಕೆ ವಿಫಲರಾದ್ರಿ ನೋಡಿ ಪಂಚರಾಜ್ಯ ಏನು ಇವತ್ತು ಮಣಿಪುರ ತಗೊಳ್ಳಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಶಾಸಕರನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು ಇವತ್ತು ಕುದುರೆ ವ್ಯಾಪಾರ ಮಾಡುದ್ರ ಮೂಲಕ ಕೋಟ್ಯಂತರ ರೂಪಾಯಿಗಳನ್ನು ಉಳಿದ ಪಕ್ಷ ಇವತ್ತು ಗೋವಾದಲ್ಲಿ ಗೋವಾದಲ್ಲಿ ಕೂಡ ಸುಮಾರು ಹತ್ತು ಬಿಜೆಪಿಗೆ ಸೇರಿದಂತ ಏನು ಮಂತ್ರಿಗಳಿದ್ದಾರೆ ಅವರನ್ನು ಅಲ್ಲಿಯ ಜನರು ಸೋಲ್ಸಿದ್ದಾರೆ ಅಲ್ಲಿ ಕೂಡ ಕುದುರೆ ವ್ಯಾಪಾರ ಮಾಡುದ್ರ ಮೂಲಕ ಅಧಿಕಾರಕ್ಕೆ ಅವರು ಬಂದಿದ್ದಾರೆ ಅವರಿಗೆ ಅಧಿಕಾರ ಬೇಕು ಅಷ್ಟೇ ಜನರ ಭಾವನೆಗಳಿಗೆ ಅವರು ಇವತ್ತು ಯಾವುದೇ ರೀತಿಯ ಕಿಂಚಿತ್ತು ಬೆಲೆಯನ್ನು ಕೊಡ್ತಾ ಇಲ್ಲ ಜನರು ಅವರನ್ನ ರಿಜೆಕ್ಟ್ ಮಾಡಿದ್ರು ಕೂಡ ಕುದುರೆ ವ್ಯಾಪಾರ ಮಾಡುದ್ರ ಮೂಲಕ ಅಧಿಕಾರಕ್ಕೆ ಬರುವಂತ ಪಕ್ಷ ಬಿಜೆಪಿ ಪಕ್ಷ ಈ ಕಾನೂನಾತ್ಮಕ ಇವತ್ತಿನ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮದೇ ಆದಂತಹ ಮುಕ್ತವಾದಂತಹ ಮಾತುಗಳ ಮೂಲಕ ಉತ್ತರಿಸಿದ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ತೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ವಕ್ತಾರರಾದ ಕಾಂಗ್ರೆಸ್ ವಕ್ತಾರರಾದಂಥ ಮತ್ತು ಕಾರ್ಪೊರೇಟರ್ ಎ ಸಿ ವಿನಯರಾಜ್ ಅವರು ಮುಕ್ತ ವಿಚಾರಗಳನ್ನು ಹಂಚಿಕೊಂಡರು ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ನಿಮ್ಮನ್ನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ ನಮಸ್ತೆ